ಹಲೋ ಹಲೋ ಆಗ್ತಾ ಇಲ್ವಾ? ದಯವಿಟ್ಟು ಸರ್ ಕನೆಕ್ಟ್ ಆಗಿ ಸರ್ ಕನೆಕ್ಟ್ ಆಗಿ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ಗಳನ್ನ ತೆಗೆದ್ಬಿಟ್ಟು ತಮ್ಮ ಹೆಸರುಗಳನ್ನ ಆ್ಯಡ್ ಮಾಡಿಯಪ್ಪ ತಮ್ಮ ಹೆಸರುಗಳನ್ನ ಆ್ಯಡ್ ಮಾಡಿ ಪ್ಲೀಸ್ ಅಮೃತ್ ಹಲೋ ಹಾ ರೂಪ ವೆಲ್ಕಮ್ ಬಂದೆ ಬಂದೆ ಅಭಿದ ಬಂದೆ ಅಮೃತ್ ಸಬಿಯಾ ಸರ್ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಬಸವಣ್ಣ ಇದ್ದೀರಾ ಸರ್ ಫೋನ್ ಮಾಡಿದೆ ಈಗ ಬಂದಿದ್ದೀನಿ ಇದಿಂದ ತೋಟದಿಂದ ಕನೆಕ್ಟ್ ಆಗ್ತೀನಿ ಅಂತ ಹೇಳಿದಾರೆ ಸರ್ ಓಕೆ ಓಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅಮೃತ್ ಒಂದು ಆನ್ಲೈನ್ ನಿಮಿಷ ಆತ್ಮೀಯ ಸ್ನೇಹಿತರೆ ಇವತ್ತು ಗಾಂಧಿ ಜಯಂತಿದ ಪ್ರಯುಕ್ತ ಮೂರನೇ ಕಾಂಪಿಟೇಷನ್ ಇದು ಕಾಂಪಿಟೇಷನ್ ನಾವು ಆನ್ಲೈನ್ ಮಾಡ್ತಿದೀವಿ ಎಲ್ಲರೂ ಗೊತ್ತಿದೆ ಈಗಾಗಲೇ ನೀವೆಲ್ಲ ನಾವು ನಡೆಸುವಂತ ಈ ಸ್ಪರ್ಧೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ನಮಗೆ ಗಾಂಧಿ ಪರಿವಾರದೊಂದಿಗೆ ಸ್ವಾಗತವನ್ನು ಕೊಡ್ತೇನೆ ದಯವಿಟ್ಟು ಬೇರೆಯವ್ರು ಎಲ್ಲರೂ ಮಾಡಿ ಅಮೃತ್ ಎಲ್ಲ ಎಲ್ಲರೂ ಡಿಸ್ಟರ್ಬ್ ಮಾಡ್ತಾರೆ ಅಭಿದಾ ಎಲ್ಲರನ್ನು ಮ್ಯೂಟ್ ಮಾಡಿಸಿ ಹಾ ಸರ್ ಇಲ್ಲಿ ಗರ್ಜಿಂಗ್ ಮಾತ್ರ ಇದ್ ಮಾಡ್ತಿದ್ದೀನಿ ಅಷ್ಟೇ ಮ್ಯೂಟ್ ಮಾಡಿ ಎಲ್ಲರೂ ಇವತ್ತು ನಮ್ಮಲ್ಲಿ ಮೂರು ಜಡ್ಜಸ್ ಇದ್ದಾರೆ ಒಬ್ರು ಅಮೃತ್ ಸಬಿಯಾ ಅಂತ ಅವರು ಸೈನ್ಸ್ ಟೀಚರ್ ಗಾಂಧಿ ವಿಚಾರಧಾರೆಗಳು ತಮ್ಮ ಜೀವನದಲ್ಲಿ ತುಂಬಾ ಅಳವಡಿಸ್ಕೊಂಡಿದ್ದಾರೆ
ಹಾಗೆ ಇನ್ನೊಬ್ರು ರೂಪ ಎಂ ಪಿ ಅಂತ ಕನ್ನಡದ ಅಧ್ಯಾಪಕರು. ಹಾಗೆ ನನ್ನ ಈ ಕಾರ್ಯಕ್ರಮಗಳಿಗೆ ಮತ್ತೆ ಪ್ರತಿ ವಾರ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಟೆಕ್ನಿಕಲ್ ಆಗಿ ಸಪೋರ್ಟ್ ಸಂಪೂರ್ಣವಾದ ಸಪೋರ್ಟ್ ನ ಸ್ಮೃತಿ ಅನ್ನೋರು ಪಂಜಾಬಿನ ಕೊಡ್ತಾರೆ, ಅವರು ನಮ್ ಜೊತೆಲಿ ಇದಾರೆ, ಅವರು ನಮ್ಮಲ್ಲಿ ಜಡ್ಜ್ ಇದಾರೆ. ಅವರು ಅವ್ರಿಗೂ ಸಹ ನಮ್ಮ ಈ ಗಾಂಧಿ ಪರಿವಾರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಡೆಸುವಂತಹ ಕಾರ್ಯಕ್ರಮಗಳಿಗೆ ದೊಡ್ಡ ಶಕ್ತಿ ನನಗೆ ಹಿನ್ನೆಲೆ ಅಂದ್ರೆ ಮಾರ್ಗದರ್ಶಕರಾದಂತಹ ನನ್ನ ಗುರುಗಳಾದ ಜಿ ಬಿ ಶಿವರಾಜ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಅಷ್ಟೇ ಅಲ್ಲ, ನಮ್ಮ ಗಾಂಧಿ ಪರಿವಾರ ಏನು ಕಳೆದ ಎರಡು ತಿಂಗಳಿಂದ ನಾವು ಕಾರ್ಯಕ್ರಮ ನಡೆಸ್ತಿದ್ವಿ, ಅದು ಮತ್ತೆ ಈ ಮಕ್ಕಳು ಈ ಅಂತರ ವಿಶ್ವವಿದ್ಯಾನಿಲಯದ ಮಕ್ಕಳ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳ ಪರವಾಗಿ ಸರಿಗೂ ಸ್ವಾಗತವನ್ನು ಕೊರ್ತೇನೆ. ಸರ್ ತಮ್ಮಿಂದನೇ ಸ್ಟಾರ್ಟ್ ಆಗ್ಬಿಡ್ಲ, ಇವ್ರು ಬಂದ ಮೇಲೆ ಮಾತಾಡೋಣ ಸರ್. ಶಿವರಾಜ್ ಸರ್ ಎಲ್ಲರು ಸ್ಮೃತಿ ಸ್ಮೃತಿ ಓಕೆ ಸ್ಮೃತಿ ಆಪ್ಕೋ ಭೀ ಹಮಾರ ಇಸ್ ಕಾರ್ಯಕ್ರಮ ಮೇ ಸ್ವಾಗತ ಸ್ವಾಗತ ಕರ್ತೆ ಹೈ ಹಮ್ ಲೋಗ್ ಕ್ಯೂಂಕಿ ಹಮ ಜಡ್ಜಸ್ ಆ ಗಏ ಹೈ ಏಕ್ ಹೈ ರೂಪಾ ಎಂ ಪಿ ಹೈ ವೋ ಕನ್ನಡ ಕನ್ನಡ ಕಾ ಪ್ರೊಫೆಸರ್ ಹೈ ಹಮಾರೆ ಕಾಲೇಜ್ ಕೆ ಏಕ್ ನಾಮ್ ಬತಾಯಿಯೇಗಾ एक और एक बहन है अमृत सबिहा, वो भी साइंस के टीचर हैं. और तीसरे मैंने आपको बताया था मेरे एक गुरु आ रहे हैं जी बी शिवराज सर, वो भी हमारे साथ आए हैं इस कार्यक्रम में. तो उनकी तरफ से आप लोगों को हम स्वागत करते हैं. क्या हम इस क्योंकि आपके बिना हम ये कार्यक्रम नहीं कर सकते, क्योंकि आप हमें आपको भी धन्यवाद अबीदा जी. तो आप भी इस पैनल में एक जज हैं, जो भी बच्चे आए हैं. तो हम एक गेस्ट आना है, थोड़ी सी वो आने के पहले हम एक सर्वधर्म प्रार्थना से शुरू करें. तो सभी बच्चे एल्ला मक्कळु स्ट्राइट कुत्कोळ्ळि सिट इन स्ट्राइट. सो नाउ वी स्टार्ट इन सर्वधर्म प्रार्थने. रेडी ತುಂಬಿ ದಯವಿಟ್ಟು ರವಿಕುಮಾರ್ ಇಲ್ಲ ನಿಮ್ನ ಹೊರ ಹಾಕ್ತೀನಿ ನಾನು. ಅನ್ಮ್ಯೂಟ್ ಮಾಡಿ ಇಲ್ಲ ಹೊರ ಹಾಕ್ತೀನಿ ನಾನು. ಶಿವರಾಜ್ ಸರ್ ಸರ್
ಸರ್ ತಾವೇ ತಾವೇ ಇನಾಗ್ರೇಷನ್ ಮಾಡಿ ಸರ್ ದಯವಿಟ್ಟು ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ಅನ್ಮ್ಯೂಟ್ ಮಾಡಿ ಎಲ್ಲರೂ ವಿಡಿಯೋಗಳನ್ನ ಅನ್ಮ್ಯೂಟ್ ಮಾಡಿ ಪ್ಲೀಸ್ ಸರ್ ಇಲ್ಲ ಅವ್ರು ಬಂದಿಲ್ಲ ಜಾಯ್ನ್ ಆಗಿಲ್ಲ ಸರ್ ತಾವೇ ಮಾಡ್ಬಿಡಿ ಹೌದಾ ಸರ್ ವೇಟ್ ಮಾಡ್ತಿದ್ದೀನಿ ಯಾರು ಇಲ್ವಾ ಯಾರು ಸೀನಿಯರ್ ಮುಟ್ಸಿಲ್ವಾ ಇಲ್ಲ ಸರ್ ಇಲ್ಲ ಸರ್ ಒಂದ್ಸಲ ಆಮೇಲೆ ಬಂದ್ಬೇಕಾದ ಅವ್ರಿಗೆ ಲಾಸ್ಟಿಂಗ್ ಮಾತಾಡ್ಸ್ಬಿಡಣ ಇಲ್ಲ ಅವರು ಇಲ್ಲ ಒಂದ್ಸಲ ಮಾತಾಡಲ್ಲ ಸರ್ ಅವ್ರಿಗೆ ಅಲ್ಲ ಲಾಸ್ಟ್ ಅಲ್ಲಿ ಮಾತಾಡ್ಸಿ ತೊಂದರೆ ಇಲ್ಲ ಸ್ಟಾರ್ಟ್ ಪ್ರೋಗ್ರಾಮ್ ವಿಧ ಓಕೆ ದಯವಿಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬಿಡಿ ಓಕೆ ದಯವಿಟ್ಟು ಎಲ್ಲರೂ ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ಅನ್ಮ್ಯೂಟ್ ಮಾಡಿ ಆಡಿಯೋ ಮಾತ್ರ ಮ್ಯೂಟ್ ಮಾಡಿ ಇಲ್ಲಾಂದ್ರೆ ನಾವು ನಿಮ್ಗೆ ಮಾರ್ಕ್ಸ್ ಕೊಡಕ್ಕಾಗಲ್ಲ ಇಲ್ಲಿ ನಿಮ್ಗೆ 10 ಮಾರ್ಕ್ಸ್ ಇರುತ್ತೆ ನೀವು ಹೇಗೆ ಪ್ರೆಸೆಂಟೇಷನ್ ಮಾಡ್ತಿರೋ ಅದ ಮೇಲೆ ಜಡ್ಜಸ್ ಡಿಸೈಡ್ ಮಾಡ್ತಾರೆ ಜಡ್ಜಸ್ ಇವ್ರಿಗೆ ಇನ್ ಲೋಗೋಂಕು 10 ಮಾರ್ಕ್ಸ್ ರಹತಾ ಹೈ ಯೇ ಅಪ್ನೆ ನಾಮ ಬತಾಯೆಂಗೆ ಔರ್ ಉನ್ಕಿ ಕಾಲೇಜ್ ಕಿ ನಾಮ ಭಿ ಬತಾಯೆಂಗೆ ತೋ ಉನ್ಕಿ ಪ್ರೆಸೆಂಟೇಷನ್ ಕೈಸಾ ರಹಾ ಉಸ್ಕೆ ಉಪರ್ ಆಪ್ಕೊ ಮಾರ್ಕ್ಸ್ ಅಲಾಟ್ ಕರ್ನಾ ಹೈ ರೂಪಾ ಅಮೃತ್ಸ ಓಕೆ ಒಂದ್ ನಿಮಿಷ ಬರ್ತೀವಿ ಬರ್ತಿ ಓಕೆ ಮೇಘ ಮೇಘ ಹಾ ಮ್ಯಾಮ್ ನಮಸ್ತೆ ಪ್ರೆಸೆಂಟ್ ಸ್ಟಾರ್ಟ್ ಮಾಡ್ರಿಪ್ಪ ಮಾಡ್ದ ಮ್ಯಾಮ್ ಮಾಡಮ್ಮ ಎಲ್ಲರಿಗೂ ಶುಭ ಸಂಜೆ ಯುವರ್ ಯು ಗಿವ್ ದ ಯುವರ್ ಇಂಟ್ರೊಡಕ್ಷನ್ ಯುವರ್ ನೇಮ್ ದ ಟಾಪಿಕ್ ಅಂಡ್ ಸ್ಟಾರ್ಟ್ ಓಕೆ ಎಲ್ಲರಿಗೂ ಶುಭ ಸಂಜೆ ನನ್ನ ಹೆಸರು ಮೇಘಾ ಹೆಚ್ ನಾನು SLM ಡಿಗ್ರಿ ಕಾಲೇಜ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ಇಫ್ ಆಮ್ ಗಾಂಧಿ ನಾನು ಗಾಂಧೀಜಿ ಆದ್ರೆ ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬಹುಶಃ ಕನಸಿನಲ್ಲಿ ನೆನೆಸ್ಕೊಂಡ್ರು ಸಹ ಈ ಒಂದು ಏನಂತಾರೆ ಪದ ಹುಚ್ಚಾಟ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಗಾಂಧೀಜಿಯವರ ಒಂದು ಕಲ್ಪನಾ ಶಕ್ತಿ ಆಗಿರ್ಬೋದು ಆದರ್ಶಗಳಾಗಿರ್ಬೋದು ಆಶಯಗಳು ಅವರೊಂದು ತತ್ವಗಳು ನಮ್ಮಲ್ಲಿ ಈಗಿನ ಜನರೇಷನ್ ಅಲ್ಲಿ ಅಳವಡಿಸ್ಕೊಳಕ್ ಆಗುತ್ತಾ ಅನ್ನೋದು ಒಂದು ಬಹಳ ಅಚ್ಚರಿಕರ ಸಂಗತಿ ಅಂತ ಹೇಳ್ಬೋದು ಆದ್ರೂ ಸಹ ಒಂದ್ ರೀತಿ ತಿರುಕನ್ನ ಕನ್ಸು ಅಂದ್ರೆ ತಪ್ಪಾಗಲ್ಲ ಬಟ್ ಆದ್ರೂ ಅದೃಷ್ಟ ವಶಾತ್ ನಾನೇನಾದ್ರೂ ಗಾಂಧೀಜಿ ಆದ್ರೆ ನಾನ್ ಏನೇನ್ ಮಾಡಬಲ್ಲೆ ಅನ್ನೋಂಥದನ್ನ ನಿಮ್ ಮುಂದೆ ಮಂಡಿಸ್ತೀನಿ ನಾನು ಗಾಂಧೀಜಿ ಆದ್ರೆ ಈಗ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಈಗಿನ ಒಂದು ಕಾಲಘಟ್ಟದಲ್ಲಿ ಬಹಳ ಕಷ್ಟಕ್ಕೆ ತೊಂದರೆಗೆ ಒಳಗಾಗ್ತಿರುವಂತಹ ಒಂದು ವರ್ಗ ಅಂತ ಅಂದ್ರೆ ಅದು ನಮ್ಮ ರೈತಾಪಿ ವರ್ಗ ಸೊ ರೈತರು ಬಹಳ ಕಷ್ಟಪಟ್ಟು ದುಡಿತಾರೆ ವರ್ಷವಿಡೀ ಬೆವರ ಸುರಿಸಿ ದುಡಿತಾರೆ ಆದ್ರೂ ಸಹ ನಾವು ಅದಕ್ಕೆ ಬೇಕಾದಂತಹ ಒಂದು ಸರಿಯಾದಂತಹ ಬೆಂಬಲವನ್ನ ಪ್ರೋತ್ಸಾಹವನ್ನ ನಾವು ಕೊಡ್ತಾ ಇಲ್ಲ ವರ್ಷವಿಡೀ ಕಷ್ಟಪಟ್ಟು ಬೆಳೆ ಬೆಳೀತಾರೆ ಜೋರಾಗಿ ಮಳೆ ಬಂದ್ರು ಬೆಳೆ ಕೊಚ್ಕೊಂಡು ಹೋಗುತ್ತೆ ಮಳೆ ಬರ್ದೇ ಇದ್ರು ಬೆಳೆ ಹಾಳಾಗುತ್ತೆ ಆದ್ರೆ ಈ ಆಂಗ್ಲರು ತಂದಂತಹ ಒಂದು ಪಿಜ್ಜಾ ಬರ್ಗರ್ ಇದೇನಿದೆ ಇದು ಎಷ್ಟು ಬೆಲೆಗಳಾದ್ರೂ ದುಬಾರಿಗಳಾದ್ರೂ ಸಹ ನಾವು ದುಡ್ಡು ಕೊಟ್ಟು ಕೊಂಡ್ಕೋತೀವಿ ತಿಂತೀವಿ ಆದ್ರೆ ನಮ್ಮ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಒಂದ್ ಕೆಜಿಗೆ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ಹಿಂದೆ ಮುಂದೆ ನೋಡ್ತೀವಿ ಅಯ್ಯೋ ಇಷ್ಟೊಂದು ಆಯ್ತಲ್ಲ ಅಂತ ಸೊ ಇದು ನಾವು ಮಾಡ್ತಿರುವಂತಹ ಒಂದು ದೊಡ್ಡ ತಪ್ಪು ನಮ್ಮ ರೈತರಿಗೆ ನಾವು ಕೊಡ್ಬೇಕಾದಂತಹ ಒಂದು ಬೆಂಬಲವನ್ನ ಕೊಡ್ಬೇಕು ನಾನು ಗಾಂಧೀಜಿ ಆದ್ರೆ ಪ್ರತಿಯೊಬ್ಬ ರೈತನಿಗೂ ಬೇಕಾದಂತಹ ಸಲ್ಲಬೇಕಾದಂತಹ ಸವಲತ್ತುಗಳನ್ನ ಕೊಡ್ತೀವಿ ನಮ್ಮ ಒಂದು ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ ಆದ್ರೆ ಈಗಿನ ಒಂದು ಜನತೆ ಏನ್ ಮಾಡ್ತಿದಾರೆ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತರ ಪಕ್ಕೆಯನ್ನ ಮುರಿಲಿಕ್ಕೆ ನಾವು ನೋಡ್ತಾ ಇದೀವಿ ದೇಶದ ಬೆನ್ನೆಲುಬು ಅಂತ ಕರೆಯುವಂತಹ ರೈತರನ್ನ ಒಳ್ಳೆ ರೀತಿಲಿ ಸದೃಢವಾಗಿ ನಾವು ಮುಂದುವರ್ಸಿದ್ರೆ ದೇಶನು ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ ಸೊ ಹಾಗಾಗಿ ನಾನು ಗಾಂಧೀಜಿ ಆದ್ರೆ ರೈತರಿಗೆ ಹೆಚ್ಚಿನ ಮಹತ್ವ ಆದ್ಯತೆಗಳನ್ನ ಕೊಟ್ಟು ಪ್ರತಿಯೊಂದು ಸಣ್ಣದಿಂದ ಹಿಡಿದು ಪ್ರತಿಯೊಂದು ಸವಲತ್ತುಗಳನ್ನ ಒದಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಂತರ ಇನ್ನೊಂದೇನಂದ್ರೆ ಶಿಕ್ಷಣ ವ್ಯವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಅನ್ನುವಂಥದ್ದು ಒಂದು ಖಡ್ಗದ ರೀತಿ ಒಂದು ಏನೇ ಒಂದು ವಿಷಯ ಇರ್ಬೋದು ಅದನ್ನ ಹೋರಾಡ್ಲಿಕ್ಕೆ ನಮ್ಗೆ ಬೆಂಬಲ ನೀಡುವಂತದ್ದು ಅಂದ್ರೆ ಶಿಕ್ಷಣ ಸೊ ಹಾಗಾಗಿ ಎಂಥ ಬಡತನದ ಮಗು ಆದ್ರೂ ಸಹ ಅವನಿಗೆ ಬೇಕಾದಂತ ಉನ್ನತ ಮಟ್ಟದ ಶಿಕ್ಷಣ ಅಲ್ಲದೆ ಇದ್ರು ಸಹ ಒಂದು ಮಟ್ಟಕ್ಕೆ
ಅವನಿಗೆ ಒಂದು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಬರುವಂತ ಒಂದು ಶಿಕ್ಷಣ ಮಟ್ಟವನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಗಾಂಧೀಜಿ ಆದ್ರೆ ನಾನು ಈ ರೀತಿ ಒಂದು ಸಹಕಾರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತದನಂತರ ಹಳ್ಳಿಗಳ ಉದ್ಧಾರ ಅಂದ್ರೆ ನಮ್ಮ ಗಾಂಧೀಜಿ ಅವರ ಕನಸು ಸಹ ಅದೇ ಆಗಿತ್ತು. ಗ್ರಾಮಗಳ ಉದ್ಧಾರ ಆದ್ರೆ ದೇಶಗಳ ಉದ್ಧಾರ ತನ್ನಿಂತಾನೆ ಆಗುತ್ತೆ ಅಂತ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅಥವಾ ಸರಿಯಾದಂತಹ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಇರೋದಿಲ್ಲ, ಶಿಕ್ಷಕರ ಕೊರತೆ ಇರುತ್ತೆ, ಹಾಗೆ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ, ಶಾಲೆಗಳಲ್ಲಿ ಸರಿಯಾದಂತಹ ಉಪಕರಣಗಳಿರೋದಿಲ್ಲ. ಸೊ ಹಾಗಾಗಿ ಹಳ್ಳಿಗಳಿಗೆ ಬೇಕಾದಂತಹ ಮೂಲ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡ್ಬೇಕು. ಸೊ ಗಾಂಧೀಜಿ ನಾನಾದ್ರೆ ಪ್ರತಿಯೊಂದು ಹಳ್ಳಿಗಳಿಗೆ ಬೇಕಾದಂತಹ ಉತ್ತಮ ಮಟ್ಟವಾದಂತಹ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಗಾಂಧೀಜಿ ಅವ್ರು ಆಗ್ಲೇ ಹೇಳಿದ್ರು, ಹಳ್ಳಿಗಳು ಗ್ರಾಮಗಳು ಉದ್ಧಾರ ಆದ್ರೆ ಯಾವ ದೇಶ ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅಂತ. ಹಾಗೆ ಜೊತೆಗೆ ಇದರಿಂದ ಇನ್ನೊಂದು ಉಪಯೋಗ ಏನಾಗುತ್ತೆ ಅಂದ್ರೆ, ಇವತ್ತೆಲ್ಲರೂ ಬೆಂಗಳೂರು ಅಂದ್ರೆ ಬೆಂಗಳೂರು ಕಡೆಗೆ ಮುಖ ಮಾಡ್ತಿದ್ದಾರೆ, ಹಳ್ಳಿಗಳಿಂದ ಬೆಂಗಳೂರತ್ತ ವಲಸೆ ಬರ್ತಾ ಇದ್ದಾರೆ. ಯಾಕಪ್ಪ ಅಂತ ಅಂದ್ರೆ ಸರಿಯಾದಂತಹ ಕೆಲಸ ಇಲ್ಲ, ಸರಿಯಾದಂತಹ ವೇತನ ಸಿಗುವಂತಹ ಒಂದು ಕೆಲಸಗಳು ಸಿಗ್ತಾ ಇಲ್ಲ. ಬಟ್ ಹಳ್ಳಿಗಳಲ್ಲಿ ಉತ್ತಮವಾದಂತಹ ಕಾರ್ಖಾನೆ ಮತ್ತೆ ಕೈಗಾರಿಕೆಗಳನ್ನ ಸೃಷ್ಟಿ ಮಾಡಿದ್ರೆ ಯಾವ ವ್ಯಕ್ತಿ ಕೂಡ ಹಳ್ಳಿಯಿಂದ ಬೆಂಗಳೂರಿಗೆ ಬರುವಂತಹ ಪ್ರಯತ್ನ ಮಾಡಲ್ಲ. ಹಾಗೆ ಹಳ್ಳಿಗಳು ಅಭಿವೃದ್ಧಿ ಆಗುತ್ತೆ, ನಿರುದ್ಯೋಗದ ಸಮಸ್ಯೆ ಸಹ ತನ್ನಿಂತಾನೆ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾನು ಗಾಂಧೀಜಿ ಆದ್ರೆ ನಿರುದ್ಯೋಗದ ಕಡೆಗೆ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಅಂದ್ರೆ ಹೆಚ್ಚಿನ ಹಳ್ಳಿಗಳಲ್ಲಿ ಕೈಗಾರಿಕೆಗಳು ಕಾರ್ಖಾನೆಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀನಿ. ನಂತರ ಮಹಿಳಾ ಸಬಲೀಕರಣ, ಇವತ್ತು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿನ ಒಂದು ಮೇಲುಗೈ ನಾವು ನೋಡಬಹುದು. ಒಂದು ಎಲ್ಲಾ ರಂಗದಲ್ಲೂ ಅಂತ ಅನ್ಬೋದು, ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಹಾಗೆ ವಕೀಲಿ ವೃತ್ತಿ, ಪೈಲಟ್ ಆಗಿರ್ಬೋದು, ಗಗನಸಖಿಯಾಗಿ, ಚಾಲಕಿಯಾಗಿ, ಒಂದು ತಾಯಿಯಾಗಿ, ಅಕ್ಕನಾಗಿ, ಎಲ್ಲಾ ರಂಗದಲ್ಲೂ ನಾವು ಒಂದು ಹೆಣ್ಣಿನ ಅವಳ ಒಂದು ಕೀರ್ತಿ ಪತಾಕೆಯನ್ನ ಆರಿಸ್ತಾನೆ ಇದ್ದಾಳೆ, ಗೆಲುವಿನ ಕಹಳೆಯನ್ನ ಎಲ್ಲಾ ಕ್ಷೇತ್ರದಲ್ಲೂ ಓದ್ತಿದ್ದಾಳೆ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಒಬ್ಬ ವ್ಯಕ್ತಿ ಹೆಣ್ಣನ್ನ ತುಳಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಹೆಣ್ಣಿನ ಸಾಧನೆಯನ್ನ ಹೆಚ್ಚಾಗಿ ನೋಡಿದೆ. ನೀನು ಸಬಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ್ಲೂ ಅಬಲೆ ಅನ್ನುವಂಥದ್ದನ್ನ ಚುಚ್ಚಿ ಚುಚ್ಚಿ ಹೇಳುವಂತ ಕೆಲಸ ಇವತ್ತಿಗೂ ನಡೀತಿದೆ. ಹೆಣ್ಣು ಎಲ್ಲಾ ರೀತಿಯಿಂದಲೂ ಸದೃಢವಾಗಿ ನಿಂತರೂ ಸಹ ಹೆಣ್ಣಿನ ಶೋಷಣೆ ಹೆಣ್ಣಿನ ತುಳಿತಕ್ಕೆ ಹೋಗ್ತಿರೋದನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ನಾನು ಗಾಂಧೀಜಿ ಆದ್ರೆ ಮೊದಲನೇ ಆದ್ಯತೆ ಹೆಣ್ಣು ಎಲ್ಲಾ ರಂಗದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಮೇಲುಗೈ ಅಂತ ಸಾಧಿಸ್ಲಿಕ್ಕೆ ಅವಳು ಹೊರಟಿದ್ದಾಳೆ. ಅದನ್ನ ನಾನು ಇನ್ನು ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಹಿಳೆ ಸಬಲೀಕರಣನ ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಲಿಕ್ಕೆ ಇಷ್ಟಪಡ್ತೀನಿ. ನಂತರ ಜಾತಿ ತಾರತಮ್ಯ, ಇವತ್ತು ಪ್ರತಿಯೊಂದು ಅನಾದಿ ಕಾಲದಿಂದಲೂ ಇಲ್ಲಿ ತನಕ ಜಾತಿ ತಾರತಮ್ಯ ಮಾತ್ರ ಕಡಿಮೆ ಆಗಿಲ್ಲ. ಆವಾಗಿನ ಕಾಲದಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಿದ್ರು, ಈಗಲೂ ಸಹ ಈಗಲೂ ಮುಕ್ಕಾಲು ಭಾಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬಟ್ ಇನ್ನ ತುಂಬಾ ಇದೆ, ಎಷ್ಟೋ ದಲಿತರನ್ನ ದೇವಸ್ಥಾನಕ್ಕೆ ಬಿಟ್ಕೊಳ್ತಾ ಇರ್ಬೋದು, ಅಥವಾ ನೀನ್ ಬಡವ ಬಲ್ಲಿದ, ನಾನ್ ತುಂಬಾ ಮೇಲಿದ್ದೀನಿ, ನೀ ಶ್ರೀಮಂತ, ನನ್ ಬಡವ ಅನ್ನೋಂತ ಒಂದು ಏನಂತಾರೆ ಅದು ಒಂದು ಮೌಢ್ಯತೆ ಇನ್ನೂ ಹೋಗಿದ್ದ ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ಜಾತಿ ತಾರತಮ್ಯವನ್ನ ನಾನು ಖಂಡಿಸಿ ಅದನ್ನ ತೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಂತರ ಇನ್ನೊಂದೇನಪ್ಪ ಅಂದ್ರೆ ಜಾತಿ ತಾರತಮ್ಯ ಆದ್ಮೇಲೆ ಪರಿಸರ ಸಂರಕ್ಷಣೆ. ಇವತ್ತು ದೇಶಕ್ಕೆ ಪ್ರಕೃತಿ ತಾಯಿ ಎಷ್ಟು ಮುಖ್ಯ ಅನ್ನೋದು ನಮಗ್ ಕಣ್ಣಾರೆ ಕಂಡ್ರು ಸಹ ನಾವು ನಮ್ಮ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದೀವಿ, ಪರಿಸರವನ್ನ ಹಾಳು ಮಾಡ್ತಾ ಇದೀವಿ. ಒಂದು ದೇಶ ಸದೃಢವಾಗಿ ಆರೋಗ್ಯವಾಗಿ ಹೋಗ್ಲಿಕ್ಕೆ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ಬಟ್ ಆದ್ರೆ ನಾವು ಸಿಕ್ಕ ಸಿಕ್ಕಲ್ಲಿ ಮರಗಿಡಗಳನ್ನ ಕಡಿತೀವಿ, ಹಾಳು ಮಾಡ್ತೀವಿ, ಕೆರೆಯ ಕಟ್ಟೆಗಳನ್ನ ಹಾಳು ಮಾಡ್ತಾ ಇದೀವಿ, ಕಟ್ಟಡಗಳ ಮೇಲೆ ಕಟ್ಟಡನ ಕಟ್ಟಿಸ್ತಾ ಇದೀವಿ. ಬಟ್ ಆದ್ರೆ ಇದರಿಂದ ನಮ್ಮ ದೇಶ ಎಲ್ಲೋ ಒಂದು ರೀತಿ ಅಭಿವೃದ್ಧಿಯ ಪಥದಲ್ಲಿ ಸಾಗ್ಲಿಕ್ಕೆ ಕುಂಠಿತ ಆಗ್ತಿದೆ ಅಂದ್ರೆ ತಪ್ಪಾಗಲ್ಲ. ಸೊ ಇವತ್ತೇನಪ್ಪಾ ಅಂದ್ರೆ ಇವತ್ತು ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗೆ ಧಾವಿಸ್ತಾ ಇದಾವೆ, ನಾಡಿನಲ್ಲಿರುವಂತಹ ನಮ್ಮಂತ ಮನುಷ್ಯ ಮುಖಗಳ ರೀತಿ ನಾವು ನಡ್ಕೋತಾ ಇದೀವಿ. ಸೊ ಪರಿಸರ ಸಂರಕ್ಷಣೆ ಆದ್ರೆ ಖಂಡಿತ ದೇಶ ಅಭಿವೃದ್ಧಿಯತ್ತನೆ. ಒಬ್ಬ ಮನುಷ್ಯ ಬದುಕಿದ್ದೆ ಏನ್ ಬೇಕಪ್ಪ ಅಂತಂದ್ರೆ ಉತ್ತಮವಾದ ಗಾಳಿ, ಬೆಳಕು, ಮಳೆ, ಗಾಳಿ, ಕಾಲಕಾಲಕ್ಕೆಲ್ಲ ಆದ್ರೆ ಒಬ್ಬ ಮನುಷ್ಯ ಸದೃಢವಾಗಿರ್ತಾನೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ನ ಕಟ್ಕೊಂಡು ನಾವ್ ಹಿಂದೆ ಓಡಾಡ್ಬೇಕು ಅನ್ನೋಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅಷ್ಟು ಪ್ರಕೃತಿಗೆ ಆಹಾಕಾರ ಆಗ್ತಿದೆ, ನಾವು ಪ್ರಕೃತಿ ವಿರುದ್ಧ ನಿಂತ್ಕೋತಾ ಇದೀವಿ. ಆದ್ರೆ ಒಂದು ಮಾತಂತೂ ಸತ್ಯ, ನಾವು ಪ್ರಕೃತಿನ ಸಂರಕ್ಷಣೆ ಮಾಡಿದ್ರೆ ಪ್ರಕೃತಿ ನಮ್ಮನ್ನ ಸಂರಕ್ಷಣೆ ಮಾಡುತ್ತೆ, ದೇಶ ಅದೇ ರೀತಿ ಚೆನ್ನಾಗಿರುತ್ತೆ. ಈ ಇತ್ತೀಚೆಗೆ ನಾವು ಸ್ವಚ್ಛತಾ ಅಭಿಯಾನ ಶುರು ಮಾಡಿದ್ವಿ, ಸ್ವಾತಂತ್ರ್ಯ ದಿನಾಚರಣೆ ದಿನಾನೇ, ಅದು ನಮ್ಮ ಗಾಂಧೀಜಿ ಅವ್ರ ಕನಸು ಕೂಡ ಆಗಿತ್ತು. ನಾನು ಗಾಂಧೀಜಿ ಆದ್ರೆ ಸ್ವಚ್ಛತೆ ಕಡೆಗೂ ಗಮನ ಕೊಟ್ಟು ದೇಶವನ್ನ ಸದೃಢವಾಗಿ ಮುಂದ ತಗೊಂಡೋಗ್ತೀನಿ, ಅದಕ್ಕೆ ಪರಿಸರ ಸಂರಕ್ಷಣೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೇನೆ. ನಂತರ ಭ್ರಷ್ಟಾಚಾರ, ಇವತ್ತು ಭ್ರಷ್ಟಾಚಾರ ಅನ್ನೋದು ಎಲ್ಲಾ ಹಂತದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಹಾವಿನ ಎಡೆ ರೀತಿ ಎತ್ತು ನಿಂತಿದೆ. ಇಂಥ ಕ್ಷೇತ್ರದಲ್ಲಿ ಇಂಥ ರಂಗದಲ್ಲಿ ಏನಂತಾರೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ರಂಗದಲ್ಲೂ ಭ್ರಷ್ಟಾಚಾರ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಸೊ ಅಂತಹ ಭ್ರಷ್ಟಾಚಾರವನ್ನು ನಾವು
ಮುಡಿದ ಸಮೇತ ಕಿತ್ತಿಸಬೇಕು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅಂತವರು ಪ್ರತಿ ದೇಶಕ್ಕೊಬ್ಬರಲ್ಲ, ಹಳ್ಳಿ ಹಳ್ಳಿಗೂ ಗಲ್ಲಿ ಗಲ್ಲಿಗೂ ಮನೆ ಮನೆಗೂ ಹುಟ್ಟಿದಾಗ್ಲೆ ಮಾತ್ರ ನಾವು ಮುಡಿದ ಸಮೇತ ಕಿತ್ತಿಸಲಿಕ್ಕೆ ಸಾಧ್ಯ. ಸೊ ಈ ಭ್ರಷ್ಟಾಚಾರನ ಮುಕ್ಕಾಲ್ ಭಾಗ ತಡೆದು ನಿಂತ್ರೆ ನಾವು ದೇಶವನ್ನ ಉತ್ತಮವಾಗಿ ಏನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ನಾನು ಮಹಾತ್ಮ ಗಾಂಧೀಜಿ ಆದ್ರೆ ಏನಂತಾರೆ ರೈತರು ರೈತರ ಉದ್ಧಾರ ಆಗಿರ್ಬೋದು, ಹಳ್ಳಿಗಳ ಉದ್ಧಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಮಹಿಳೆಯ ಸಬಲೀಕರಣ ಆಗಿರ್ಬೋದು, ಜಾತಿ ತಾರತಮ್ಯ, ಪರಿಸರ ಸಂರಕ್ಷಣೆ, ಭ್ರಷ್ಟಾಚಾರ, ಈ ಎಲ್ಲದ್ರ ಜೊತೆಗೆ ನಮ್ಮ ದೇಶವನ್ನ ಒಂದು ಮುಂದುವರಿಯುತ್ತಿರುವ ರಾಷ್ಟ್ರ ಅನ್ನೋದೇನಿದೆ, ಮುಂದುವರಿದ ರಾಷ್ಟ್ರ ಅನ್ನೋದಕ್ಕೆ ಆ ಒಂದು ಪಟ್ಟಕ್ಕೆ ಸೇರೋಕ್ಕೆ ನನ್ನ ಸಹಕಾರ ಎಷ್ಟಿದೆಯೋ ಅಥವಾ ನನ್ನ ಒಂದು ಪಾತ್ರ ಎಷ್ಟಿದೆಯೋ ಎಲ್ಲದನ್ನು ಪೂರ್ಣವಾಗಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯನ್ಗೆ ಶಿಕ್ಷಣ ಅನ್ನೋದು ಬೆನ್ನೆಲುಬಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ನಾನು ಗಾಂಧೀಜಿ ಆದ್ರೆ ಈ ಎಲ್ಲಾ ಕೆಲಸಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಂಧೀಜಿಯವರಲ್ಲಿ ಸಹನಾ ಶಕ್ತಿ ಮತ್ತೆ ತಾಳ್ಮೆ ಅನ್ನೋದು ತುಂಬಿ ತುಳುಕಾಡ್ತಿತ್ತು. ಆ ಒಂದು ಕಾರಣಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಏನು ಸಹನೆ ತಾಳ್ಮೆ ಅನ್ನೋದು ಹೆಚ್ಚಾಗಿದ್ರೆ ದೇಶ ಉತ್ತಮವಾಗಿ ಸುಭಿಕ್ಷವಾಗಿ ಮುಂದುವರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಗಾಂಧೀಜಿ ನಾನಾದ್ರೆ ಈ ಎಲ್ಲಾ ಕೆಲಸಗಳನ್ನ ಗಮನದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಮುಂದುವರಿತೀನಿ. ಹಾಗೆ ಗಾಂಧೀಜಿ ನಾನಾದ್ರೆ ಅಂತ ಮಾತಾಡ್ಲಿಕ್ಕೆ ನನ್ಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಹೃದಯವಾದ ಧನ್ಯವಾದ. ರೇಖಾ, ಥ್ಯಾಂಕ್ ಯು ಪ. ಈಗ ರೇಖಾ. ಹಾ ಮೇಡಮ್, ನನ್ನ ಹೆಸರು ರೇಖಾ. ಎಸ್ ಎಲ್ ಎನ್ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜಿಂದ ಮಾತಾಡ್ತಾ ಇರೋದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇಂದೊಂದು ದಿನ ಮಹಾತ್ಮ ಗಾಂಧಿಯನ್ನಾಗಿ ನನ್ನ ಕೂಗುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅಂದು ನಾ ಹೇಳಿದ ಮಾತು ಏನೆಂದರೆ, ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಪಡೆಯುತ್ತೇವೆ ಎಂದರೆ, ಒಂದು ಹೆಣ್ಣು ಮಗು ಮಧ್ಯರಾತ್ರಿ 12 ಗಂಟೆಯಲ್ಲಿ ಆಭರಣಗಳನ್ನ ಧರಿಸಿ ಮಧ್ಯರಾತ್ರಿ ಬೀದಿಯಲ್ಲಿ ನಡೆಯುತ್ತಾಳೋ ಅಂದೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ಹೇಳಬಹುದು. ಆದರೆ ಈಗಿನ ಕಾಲದಲ್ಲಿ ಯಾವುದೇ ಒಂದು ಪದವಿಗೆ ಅರ್ಹನಾಗಲು ಅದಕ್ಕೆ ಅನ್ವಯಿಸಿದಂತ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರಬೇಕು. ಆದರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಭಾರತವನ್ನು 5 ವರ್ಷಗಳ ಕಾಲ ಆಳ್ವಿಕೆ ಮಾಡುವಂತಹ ವ್ಯಕ್ತಿಗೆ ಯಾವುದೇ ತರಹದ ಪರೀಕ್ಷೆಗಳಿಲ್ಲದೆ ಅವರನ್ನ ಆಯ್ಕೆ ಮಾಡುವುದರಿಂದ ಭಾರತವನ್ನು ಮುಂದುವರೆದ ದೇಶವನ್ನಾಗಿ ಪರಿವರ್ತಿಸಲು ಅಸಾಧ್ಯವಾದ ಕಾರ್ಯ ಎಂದೇ ಹೇಳಬಹುದು. ಹಾಗೆ ಸರ್ಕಾರವು ಲಂಚ ವಿಮುಕ್ತ ಸರ್ಕಾರವಾಗಿ ಪರಿವರ್ತಿಸುವ ಹಕ್ಕನ್ನು ಇಂದಿನ ವಿದ್ಯಾರ್ಥಿಗಳು ಎದುರಿಸಬಹುದು. ನಾನು ಹೇಳ ಬಯಸುವುದೇನೆಂದರೆ, ನಾನೊಬ್ಬ ಸ್ವಾತಿ, ನನ್ನ ದೇಶಕ್ಕಾಗಿ ಹೋರಾಡಬೇಕೆಂದು ನಿರ್ಧರಿಸಿದೆ. ಆ ನಿರ್ಧಾರದಲ್ಲಿ ನಾನು ಗೆಲುವನ್ನು ಸಹ ಪಡೆದುಕೊಂಡೆ. ಹೀಗೆ ಇಂದಿನ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ನಿಮಗೆ ನಿಜವಾಗಲೂ ನಾನು ಈ ದೇಶದ ಸ್ವಾರ್ಥಿ ಎಂದೆನಿಸಿಕೊಂಡರೆ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ನೀವು ತಪ್ಪುಗಳನ್ನು ಎದುರಿಸಿ ಪ್ರಶ್ನೆ ಕೇಳುವಂತಿರರಾಗಿರಬೇಕು. ಹೀಗೆ ಈಗೆಲ್ಲಾ ಪ್ರಶ್ನೆಗಳನ್ನು ಕೇಳುವುದಕ್ಕೆ ನಿಮ್ಮೆಲ್ಲರಿಗೂ ಹಕ್ಕುಗಳಿದೆ. ನೀವು 2 ಅಕ್ಟೋಬರ್ ನನ್ನ ಜನ್ಮದಿನವನ್ನು ಸ್ಮರಿಸುವುದರಿಂದ ನೀವೆಲ್ಲರೂ 2 ಅಕ್ಟೋಬರ್ ನನ್ನ ಜನ್ಮದಿನವನ್ನು ಸ್ಮರಿಸುವುದರಿಂದ ನನಗೆ ಆನಂದವಲ್ಲ. ನೀವೆಲ್ಲರೂ ನನ್ನ ಮರುಜನ್ಮವಾಗಿ ಇರುವುದನ್ನೇ ನಾನು ನಿಮ್ಮಲ್ಲಿ ಬಯಸುತ್ತೇನೆ. ಹಾಗೆ ನನ್ನಂತೆ ನೀವು ಸ್ವಾರ್ಥಿಗಳಾಗಿ ದೇಶಕ್ಕೋಸ್ಕರ ನಿಮ್ಮೆಲ್ಲರಿಗೂ ಮಹಾತ್ಮ ಗಾಂಧಿ ಆದಂತ ನನ್ನ ಅಭಿನಂದನೆಗಳು. ನೆಕ್ಸ್ಟ್ ಲಿಖಿತ. ಎಸ್ ಮ್ಯಾಮ್. ಯಾ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತಾ ಅಂತ. ನಾನು ಓದ್ತಾ ಇರೋದು ದ್ವಿತೀಯ ಬಿ ಎಸ್ ಸಿ ಕೇಳಿ ಎಸ್ ನಿಜಲಿಂಗಪ್ಪ ಕಾಲೇಜಲ್ಲಿ ನಾನು ಓದ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್, ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ದಟ್ಸ್ ಆ್ಯಂಡ್ ಈವನ್ ಇಟ್ಸ್ ಅ ಗ್ರೇಟ್ ಡ್ರೀಮ್ ದಟ್ ಡ್ರೀಮ್ ಕಮ್ ಟ್ರೂ ಫಾರ್ ಮೀ to speak today as if I become Gandhi for a day. I know that I can never become a Gandhi because
Gandhi was a person who was perfect in everything, who was fighting for non-violence, who had a great ideologies, but I am not a person of him or like him. So if I become a Gandhi for a day, I would like to mention 4 points that I need to improve in my country. First thing is that I would like to go back to the 1947, that was independence, when we got independence. I know that Gandhi had tried his level best to stop the partition of India. But if I become Gandhi, we know that we make friendship with the people who have similar ideologies like us. Muhammad Ali Jinnah and Mahatma Gandhi ji, both were very good friends. We all are knowing that that truth. So we know that in India, country like India, we are basically a religious minded. If a religious head or a religious representative speaks, am I audible, ma'am? Yeah. Audible. Yes, ma'am. Thank you. Yes. If I become, I would like to go back to that time. In a country like India, we know that a person will listen to the religious representative who are present. So Muhammad Ali Jinnah was one among them. He would have strived hard to increase the morale of his people, Muslim people. So because of Muslim people and Hindus, there was a tragic partition of India that happened. Pakistan went with the hand of Muslims and India stayed in the hands of Hindus. So I would convince Muhammad Ali Jinnah, who was present on, I was a friend of Mahatma Gandhi ji, and say him that to say his people or to convert to convince his Muslim people to act as an anti-partitionalist, so that partition of India would not have happened, and today the international harmony would have maintained. And the second area which I need to concentrate is unemployment. It has been we know that unemployment is acting like a devil in today's generation. Most of all, 40% of Indian population is facing unemployment without having employment in their hand. So this is also one major area which I want to light on. And next, untouchability. So we know that there are many rules and regulations that are framed by the Constitution or even by the Government of India to get rid of this untouchability. But we are facing that untouchability even today in a developing country like India. And also casteism, as I mentioned, in untouchability. Corruption. Well, we can say that there was a thing which I heard from my father, that if we collect the money from the politicians of today, there will be a money which a government can run without asking the money from the central government for about 4 years. Improvement of education. Education is a chief defense of nation. This was a quote which was given by Mahatma Gandhi ji. When a girl, and I want to emphasize that the girl education is important. When a girl is educated, she'll educate her family. When a family is educated, that leads to the education of the whole area. And if a whole area is, and like that, if each areas are educated, then the whole nation becomes educated. So here I need to empathize that girls' education is important. So these are the 4 areas. If I become Gandhi, I would like to improve. Thank you, one and all, for giving me this wonderful opportunity to speak if I become Gandhi. Thank you, ma'am. Thank you. Next, Navya. Yes, ma'am. Good evening, respected coordinator, honorable judges, and my dear friends. I am Navya, MA Sociology, Bangalore. Today, it gives me immense pleasure to stand before you and present the precious topic, If I am Gandhi, for a day, what will I do? Keeping in mind today's circumstances, consequences, and that we are experiencing, and the situation, it is important to grasp Gandhi's character. He is always considered as charismatic leader,
a characteristic leader, father of our nation. Mahatma, a great soul. I would insist upon the twin concepts, self-transformation and civic maturity. If we reform ourselves, the rules will automatically do so. The capacity to regulate national life. We are responsible for ourselves, and unity is an important trait for our situation of today. I would like to propagate on the topic health and nutrition. The current global crisis is multi-layered. The COVID-19 pandemic, economic recession, and climate crisis are compounded by lack of political and moral leadership. Firstly, far deadlier than virus is fear. Fear of pandemic, that we are paralyzed, the world has paralyzed today. First shed the fear of pandemic and conquer the fear that we are going through today as we shed the fear of the British at that time. Caring for the sick, people with COVID-19 need physical care and nursing. I would nurse them. Hygiene, maintaining social distancing of at least 1 meter apart. Wearing mask, usage of mask, and adopting healthy habits, healthy lifestyle. Empowerment for self-care and care in the community would make a perfect sense. Precaution is better than cure. As we say, as we all heard, health is more than wealth. If health is lost, everything is lost. So, keeping this in mind, I would like to say that health and fitness, overall holistic well-being, nutritious, balanced diet, following a wholesome meal, a well-cooked meal, and also having vitamin C, vitamin D, vitamin A, vitamin E, which are the most important vitamins to improve your immunity. And if your immunity is increased, your longevity is also increased. Vitamin C includes amla, the citrus fruits like amla, lemon, having Indian spices decoction, like we say kashaya. The recipe would be very simple. Having this on a regular basis would increase your immunity and your health as well. It includes cinnamon, the Indian spices like cinnamon, turmeric, cloves, pepper, elaichi, the star anise, and tulsi. Turmeric is anti-cancerous, antibacterial, and antifungal. Improves your immunity power. So it is very simple to make this decoction. You just have to boil 100 to 150 ml of water on a low flame and add half teaspoon of each of these Indian spices, including ginger or ginger powder, and make a decoction for about, boil it for about 10 minutes, 5 to 10 minutes. Let it cool, settle down, then warm it, and you can have it with or without jaggery. This will increase your immunity power. So for once or twice a day.
Along with this, having wholesome meal, balanced diet, practicing yoga, pranayama and meditation, it will reduce your stress. Having a good sleep of 7 to 8 hours and detoxifying your body, that is throwing out your toxins. Having 20 seconds lost. I'm almost done, ma'am. I'm almost done. So it gives your health a benefit. So this is, according to me, the health and fitness that you should follow. And also sun exposure in the morning. And consumption of regular fruits and the seasonal fruits and vegetables of 500 grams every day. So I would like to create awareness in the minds of all beings. Gandhi is the moral leader, was not a pure idealist alone, but a pragmatic practitioner who wanted to apply ethical values and civilizational criteria to the political organization of Indian society and beyond. And also, I would like to tell everyone to practice the principles of Gandhiism in life, that is satya, ahimsa, vegetarianism, faith, and a simplicity, minimalistic lifestyle, fasting, which increases your longevity again, and natural and healthy habits, and forgiveness, justice, equality, a disciplined lifestyle, and realize the limits of your efforts in this infinite cosmos. And Gram Swaraj, stability of local production and local consumption, and Atmanirbhar, self-reliant. Happiness is when what you think, what you say, and what you do in harmony. Patience is worth anything, it must endure to end of time. And communal unity, educate yourself as well as your neighborhood with basic principles. And the basic takeaways would be Gandhi's principles are ideal and very effective in today's situation and can be followed easily with basic efforts and practice. I would advise all of you to keep in mind and practice and preach these basic needful rules, adopt healthy habits for holistic well-being to increase your longevity. If required, medical help is advisable. Don't ignore any symptoms. Thank you, ma'am. ನೆಕ್ಸ್ಟ್ ತೇಜಸ್ವಿನಿ ನಾಯಕ್ ಸೋ ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್ ಪ್ರೆಸೆಂಟ್ ಓವರ್ ಹಿಯರ್ ರೆಸ್ಪೆಕ್ಟೆಡ್ ಸರ್ ಮ್ಯಾಡಮ್ ಅಂಡ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಐ ಆಮ್ ತೇಜಸ್ವಿನಿ ನಾಯಕ್ ಫ್ರಮ್ ಎಸ್ ಕೆ ಆರ್ಟ್ಸ್ ಅಂಡ್ ಎಚ್ ಎಸ್ ಕೆ ಸೈನ್ಸ್ ಕಾಲೇಜ್ ಐ ಆಮ್ ಸ್ಟಡಿಂಗ್ ಇನ್ ಯುಸಿ Ma'am, I'm audible? Yeah, yeah, ma'am. Very first, I'll start my speech by saying a famous quote by Mahatma Gandhiji, be the change that you wish to see in the world. So I would like to relate this quote by today's topic, that if I'm a Gandhi, then I would be that change that I wish to see in the world. So before giving my speech, I would like to give a short introduction of Mahatma Gandhiji. His full name was Mohandas Karamchand Gandhi. He was born on October 2, 1869 in Porbandar, Gujarat. His parents were Karamchand Gandhi and Putli Bai. Gandhiji was the leader of non-violent independence movement against British rule. Gandhiji followed principles such as truth, non-violent, simplicity and morality, etc. For his selfless works for the country, he is titled as the father of nation. So now I would like to share my opinion to all present over here. So if I'm a Gandhi, then I would have had the same approach to freedom fighting and struggle as one expects from a person who is such.
Here I mean freedom for using our right, freedom from discrimination on the basis of class, creed, caste, language, gender, and so on. Struggle for a building a nation which is free of corruption, unemployment, poverty, and many negative factor which is influencing India to be still a developing country rather than a developed. So these above mentioned sentence can come true only by a stable political administration. So if I was a Gandhi, I would try to clean up the dirt from the politics, which further help me to build a better nation. The next important thing which I would, if I was a Gandhi, is on education. As it is an important part in every person's life, especially ground level education, as it is very much necessary in our Indian education system. Because if our basic is strong, then our whole education career will be without a chance. Then if this comes true, each and every person will lead a cultured, well-mannered, well-educated life and can become a responsible citizen of our country. The next thing I would do if I'm a Gandhi is to make every Indian to follow the theory of a Swadeshi and add upon that, which is in the trend, is a Atmanirbhar Bharat, and encouraging the producer and the manufacturer of a local level to create our own goods made in India. Then the other important thing, I would drag my attention towards cleanliness, because the Gandhiji's dream of a clean India is still unfulfilled. He said, sanitation is important than independence. I would work on it and make people to keep their surrounding and public places clean and protecting our public property. So the last and the important change I would concentrate upon if I'm a Gandhi is on women empowerment. As we all know that there was a dream of Gandhiji that the day a woman can walk freely on the road at midnight, that day we can say that India has achieved independence. But I think this dream is still a dream. It is unfulfilled. So I would work upon it and make that every girl should go, should get a proper education and equal right with men. As it is said that the men and women are equal, but not identical. As we all know that our Indian society is a male dominated one. I just want to eradicate it and make every girl powerful and strengthen her. So by saying this, I would like to end my this speech of today by saying a famous slogan, Beti Bachao, Beti Padhao. Thank you. Thank you, ma. Thank you. Sanjay? Hello. Sanjay. Nan hesaru Sanjay SM anta. ನಾನು ಗವರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಟಿಪ್ಟೂರಲ್ಲಿ ಫಸ್ಟ್ ಇಯರ್ ಬಿ ಕಾಮ್ ಓದ್ತಿದ್ದೀನಿ. ಟಾಪಿಕ್ ಇಫ್ ಐ ಆಮ್ ಗಾಂಧಿ. ಜನವರಿ 30ರಂದು ಮಹಾತ್ಮ ಗಾಂಧೀಜಿಯನ್ನು ನಾಥರಾಮ್ ಗೂಡ್ಸೆ ಅವರು ಹತ್ಯೆ ಮಾಡಿದರು ಮತ್ತು ಆದ್ದರಿಂದ ಈ ದಿನವನ್ನು ಹುತಾತ್ಮರ ದಿನ ಅಥವಾ ಶಹೀದ್ ದಿವಾಸ್ ದಿನ ಎಂದು ಆಚರಿಸಲಾಗುತ್ತದೆ. ಮೋಹನ್ ದಾಸ್ ಕರಮಚಂದ ಗಾಂಧಿ ಅಥವಾ ಮಹಾತ್ಮ ಗಾಂಧಿಯವರು ಪ್ರಖ್ಯಾತ ಸ್ವತಂತ್ರ ಕಾರ್ಯಕರ್ತರಾಗಿದ್ದರು ಮತ್ತು ಅಧಿಕೃತ ಅಥವಾ ಪ್ರಬಲ ರಾಜಕೀಯ ನಾಯಕರಾಗಿದ್ದರು. ಅವರು ಭಾರತದ ಬ್ರಿಟಿಷ್ ಆಡಳಿತದ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ವಹಿಸಿದರು. ಪ್ರಮುಖ ಪಾತ್ರ ವಹಿಸಿದರು. ಅವರನ್ನು ದೇಶದ ಪಿತಾಮಹ ಎಂದು ಪರಿಗಣಿಸಿದರು. ಅವರು ಭಾರತದ ಬಡ ಜನರ ಜೀವನವನ್ನು ಸುಧಾರಿಸುವಲ್ಲಿ ಎಂಬುದರಲ್ಲಿ ಸಂಶಯವಿಲ್ಲ. ಅವರ ಜನ್ಮದಿನವನ್ನು ಪ್ರತಿ ವರ್ಷ ಗಾಂಧಿ ಜಯಂತಿ ಎಂಬ ಆಚರಿಸಲಾಗುತ್ತದೆ. ಅವರ ಸತ್ಯ ಮತ್ತು ಅಹಿಂಸೆಯ ಸಿದ್ಧಾಂತವು ಅನೇಕರ ಮೇಲೆ ಪ್ರಭಾವ ಬೀರಿತು ಮತ್ತು ಮಾರ್ಟಿನ್ ಲೂಥರ್ ಮತ್ತು ನೆಲ್ಸನ್ ಮಂಡೇಲಾ ಅವರ ಹೋರಾಟದ ಆಂದೋಲನಕ್ಕಾಗಿ ಇದನ್ನು ಅಳವಡಿಸಿಕೊಂಡರು. ಪೂರ್ಣ ಹೆಸರು ಮೋಹನ್ದಾಸ್ ಕರಮಚಂದ ಗಾಂಧಿ. ಜನನ ಅಕ್ಟೋಬರ್ 2, 1869. ಹುಟ್ಟಿದ ಸ್ಥಳ ಪೋರ್ಬಂದರ್ ಗುಜರಾತ್. ಸಾವು 30 ಜನವರಿ 1948. ವಯಸ್ಸು 78.
ನವದೆಹಲಿ ಭಾರತ. ಸಾವಿನ ಸ್ಥಳ ದೆಹಲಿ ಭಾರತ. ಸಾವಿಗೆ ಕಾರಣ ಬಂದೂಕಿನಿಂದ ಅಥವಾ ಹತ್ಯೆಯಿಂದ ಚಿತ್ರೀಕರಿಸಲಾಗಿದೆ. ಹತ್ಯೆ ಗುಂಡೇಟು ಗಾಯಗಳು. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ ಗಾಂಧಿ, ರಾಷ್ಟ್ರೀಯತೆ ಭಾರತೀಯ, ಸಂಗಾತಿ ಕಸ್ತೂರಿಬಾ ಗಾಂಧಿ, ಮರಣ 1944, ಮಕ್ಕಳು ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ. ವೃತ್ತಿಗಳು ವಕೀಲ, ರಾಜಕಾರಣಿ, ಕಾರ್ಯಕರ್ತ, ಬರಹಗಾರ. ರಾಜಕೀಯ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಕಚೇರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ. ಗಮನಾರ್ಹ ಕೆಲಸ ಸತ್ಯದೊಂದಿಗೆ ತನ್ನ ಪ್ರಯೋಗಗಳ ಕತೆ. ಯುಗ ಬ್ರಿಟಿಷ್ ರಾಜ್. ಪ್ರಾಂತ್ಯ ರಾಜಕೀಯ. ಇತರ ಹೆಸರುಗಳು ಮಹಾತ್ಮ ಗಾಂಧಿ, ಬಾಪೂಜಿ, ಗಾಂಧೀಜಿ, ಎಂ ಕೆ ಗಾಂಧಿ. ಸ್ಮಾರಕಗಳು ರಾಜ್ಘಾಟ್, ಗಾಂಧಿ ಸ್ಮೃತಿ. ಹೆಸರುವಾಸಿಯಾಗಿದೆ ಭಾರತೀಯ ಸ್ವಾತಂತ್ರ್ಯ ಚಳವಳಿ ಅಹಿಂಸಾತ್ಮಕ ಪ್ರತಿರೋಧ. ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 20 ವರ್ಷಗಳ ಕಾಲ ಮಹಾತ್ಮ ಗಾಂಧಿ ಅಹಿಂಸಾತ್ಮಕ ವಿಧಾನವನ್ನು ಬಳಸಿಕೊಂಡು ಅನ್ಯಾಯ ಮತ್ತು ಜನಾಂಗೀಯ ತಾರತಮ್ಯದ ವಿರುದ್ಧ ಪ್ರತಿಭಟಿಸಿದರು. ಅವರ ಸರಳ ಜೀವನ ಶೈಲಿ ಭಾರತ ಮತ್ತು ಹೊರಗಿನ ಪ್ರಪಂಚದಲ್ಲಿ ಅವರನ್ನು ಅಭಿಮಾನಿಗಳನ್ನು ಗೆದ್ದಿತು. ಅವರನ್ನು ಬಾಪು ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು. ಮಹಾತ್ಮ ಗಾಂಧಿ ಆರಂಭಿಕ ಜೀವನ ಮತ್ತು ಕುಟುಂಬದ ಹಿನ್ನೆಲೆ. ಅವರು 2 ಅಕ್ಟೋಬರ್ 1869 ಗುಜರಾತ್ ಪೋರ್ಬಂದರ್ನಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಕರಮ್ಚಂದ್ ಗಾಂಧಿ ಮತ್ತು ತಾಯಿಯ ಹೆಸರು ಪುತಲಿಬಾಯಿ. 13ನೇ ವಯಸ್ಸಿನಲ್ಲಿ ಮಹಾತ್ಮ ಗಾಂಧಿ ಅವರು ಕಸ್ತೂರ್ಬಾ ಅವರನ್ನು ವಿವಾಹವಾದರು. ಇದು ವ್ಯವಸ್ಥಿತ ವಿವಾಹವಾಗಿದೆ. ಅವರಿಗೆ ಹರಿಲಾಲ್, ಮಣಿಲಾಲ್, ರಾಮದಾಸ್ ಮತ್ತು ದೇವದಾಸ್ ಎಂಬ 4 ಗಂಡು ಮಕ್ಕಳಿದ್ದರು. ಅವರು 1944 ಸಾಯುವವರೆಗೂ ಪತಿಯ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸಿದರು. ಅವರ ತಂದೆ ದಿವಾನ್ ಅಥವಾ ಪಶ್ಚಿಮ ಬ್ರಿಟಿಷ್ ಭಾರತದ ಈಗ ಗುಜರಾತ್ ರಾಜ್ಯ ಸಣ್ಣ ರಾಜಧಾನಿಯಾದ ಪೋರಬಂದರ್ ಮುಖ್ಯಮಂತ್ರಿ ಮಹಾತ್ಮ ಗಾಂಧಿ. ಅವರ ತಂದೆಯ 4ನೇ ಪತ್ನಿ ಪುತಲಿಬಾಯಿ ಅವರ ಪುತ್ರರಾಗಿದ್ದರು. ಅವರು ಶ್ರೀಮಂತ ವೈಷ್ಣವ ಕುಟುಂಬಕ್ಕೆ ಸೇರಿದವರು. ಅವರ ಇಂದಿನ ದಿನಗಳಲ್ಲಿ ಶ್ರವಣ ಮತ್ತು ಹರಿಶ್ಚಂದ್ರ ಕಥೆಗಳು ಸತ್ಯದ ಮಹತ್ವವನ್ನು ಪ್ರತಿಬಿಂಬಿಸುತ್ತಿದ್ದಂತೆ ಅವರು ಆಳವಾಗಿ ಪ್ರಭಾವಿತರಾಗಿದ್ದರು. ಮಹಾತ್ಮ ಗಾಂಧಿ ಶಿಕ್ಷಣ. ಗಾಂಧಿಗೆ 9 ವರ್ಷ ವಯಸ್ಸಾಗಿದ್ದಾಗ ಅವರು ರಾಜ್ಕೋಟ್ ಸ್ಥಳೀಯ ಶಾಲೆಗೆ ಹೋಗಿ ಅಂಕಗಣಿತ, ಇತಿಹಾಸ, ಭೌಗೋಳಿಕ ಮತ್ತು ಭಾಷೆಗಳ ಮೂಲಭೂತ ಅಂಶಗಳನ್ನು ಅಧ್ಯಯನ ಮಾಡಿದರು. 11ನೇ ವಯಸ್ಸಿನಲ್ಲಿ ರಾಜ್ಕೋಟ್ ಪ್ರೌಢಶಾಲೆಗೆ ಹೋದರು. ಅವರ ವಿವಾಹದ ಕಾರಣ ಕನಿಷ್ಠ 1 ವರ್ಷವಾದರೂ ಅವರ ಅಧ್ಯಯನಗಳು ತೊಂದರೆಗೀಡಾದವು ಮತ್ತು ನಂತರ ಅವರು ಸೇರಿಕೊಂಡು ತಮ್ಮ ಎಲ್ಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 1888 ಗುಜರಾತ್ನಲ್ಲಿ ಭಾವನಗರದ ಸಮಾಜದಾಸ್ ಕಾಲೇಜಿಗೆ ಸೇರಿದರು. ನಂತರ ಅವರ ಕುಟುಂಬ ಸ್ನೇಹಿತ ಮಾವದಿ ದೇಶ್ ದೋಸಿ ಹೆಚ್ಚಿನ ಅಧ್ಯಯನವನ್ನು ಅಂದರೆ ಲಂಡನ್ ನಲ್ಲಿ ಕಾನೂನು ಕಲಿಯಲು ಗಾಂಧಿಯವರು ಸಮಾಜದಾಸ್ ಕಾಲೇಜಿನಲ್ಲಿ ಅಧ್ಯಯನದಿಂದ ತೃಪ್ತರಾಗಿರಲಿಲ್ಲ ಮತ್ತು ಆದ್ದರಿಂದ ಅವರು ಲಂಡನ್ ಪ್ರಸ್ತಾವನೆಯಿಂದ ಉತ್ಸುಕರಾಗಿದ್ದರು ಮತ್ತು ಅವರು ಸಸ್ಯಹಾರಿ ವೈನ್ ಅಥವಾ ಮಹಿಳೆಯರನ್ನು ಮುಟ್ಟುವುದಿಲ್ಲ ಎಂದು ತಾಯಿ ಮತ್ತು ಹೆಂಡತಿಗೆ ಮನವರಿಕೆ ಮಾಡಿಕೊಟ್ಟರು. ಲಂಡನ್ಗೆ ಹೊರಟಿದೆ. 1888 ಮಹಾತ್ಮ ಗಾಂಧಿ ಕಾನೂನು ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳಿದರು. ನಂತರ 10 ದಿನಗಳ ಆಗಮನದ ಅವರು ಲಂಡನ್ಗೆ 4 ಕಾನೂನು ಕಾಲೇಜುಗಳಲ್ಲಿ ಒಂದಾದ ಇನ್ನರ್ ಟೆಂಪಲ್ಗೆ ಸೇರಿದರು ಮತ್ತು ಕಾನೂನು ಅಧ್ಯಯನ ಮತ್ತು ಅಭ್ಯಾಸ ಮಾಡಿದರು. ಲಂಡನ್ನಲ್ಲಿ ಅವರು ಸಸ್ಯಹಾರಿ ಸೊಸೈಟಿಗೆ ಸೇರಿದರು ಮತ್ತು ಭಗವದ್ಗೀತೆಯನ್ನು ಅವರು ಕೆಲವು ಸಸ್ಯಹಾರಿ ಸ್ನೇಹಿತರಿಂದ ಪರಿಚಯಿಸಿದರು. ನಂತರ ಭಗವದ್ಗೀತೆ ಒಂದು ಪ್ರಭಾವ ಬೀರಿ ಅವರ ಜೀವನದ ಮೇಲೆ ಪ್ರಭಾವ ಬೀರಿತು. ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಮೇ 1893 ಅವರು ವಕೀಲರಾಗಿ ಕೆಲಸ ಮಾಡಲು ದಕ್ಷಿಣ ಆಫ್ರಿಕಾಕ್ಕೆ ಹೋದರು. ಅಲ್ಲಿ ಅವರು ಪ್ರಥಮ ದರ್ಜೆ ಟಿಕೆಟ್ ಹಿಡಿದಿದ್ದರು. ರೈಲಿನ ಪ್ರಥಮ ದರ್ಜೆ ಅಪಾರ್ಟ್ಮೆಂಟ್ ಇಂದ ಹೊರಹಾಕಲ್ಪಟ್ಟಾಗ ಜನಾಂಗೀಯ ತಾರತಮ್ಯದ ಅನುಭವವನ್ನು ಹೊಂದಿದ್ದರು. ಯಾಕೆಂದ್ರೆ ಇದು ಬಿಳಿ ಜನರಿಗೆ ಮಾತ್ರ ಮೀಸಲಾಗಿತ್ತು. ಯಾವುದೇ ಭಾರತೀಯ ಅಥವಾ ಕಪ್ಪು ಜನರಿಗೆ ಪ್ರಯಾಣಿಸಲು ಅವಕಾಶವಿರಲಿಲ್ಲ. ಪ್ರಥಮ ದರ್ಜೆ ಈ ಘಟನೆ ಅವನ ಮೇಲೆ ಗಂಭೀರ ಪರಿಣಾಮ ಬೀರಿತು ಮತ್ತು ಜನಾಂಗೀಯ ತಾರತಮ್ಯದ ವಿರುದ್ಧ ಪ್ರತಿಭಟಿಸಲು ನಿರ್ಧರಿಸಿದರು. ಕೂಲಿಗಳು ಎಂದು ಅವಹೇಳನಕಾರಿಯಾಗಿ ಕರೆಯಲ್ಪಡುವ ಸಾವರ್ತಿ ಭಾರತೀಯರ ವಿರುದ್ಧ ಈ ರೀತಿಯ ಘಟನೆ ಸಾಮಾನ್ಯವಾಗಿದೆ ಎಂದು ಅವರು ಗಮನಿಸಿದರು. ಮೇ 27 1894 ಗಾಂಧಿ ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ NAC ಮತ್ತು ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಹಕ್ಕುಗಳನ್ನು ಸುಧಾರಿಸಲು ಹಾರ್ಟ್ ಕೆಲಸ ಅಲ್ಪಾವಧಿಯಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾದ ಭಾರತೀಯ ಆತ್ಮೀಯ ವಿದ್ಯಾರ್ಥಿಗಳೇ, ನಾವ್ ಇಲ್ಲಿ ಹೇಳಿದ್ದು ನಾನು ಗಾಂಧಿ ಆದ್ರೆ ಆಯ್ತಾ, ಗಾಂಧಿನ ಇಷ್ಟ್ರಿ ನೀವು ಅಂತಲ್ಲ, ನೀವ್ ಏನಾಗ್ತೀರೋ ಅದನ್ನ ಹೇಳ್ಬೇಕು ಆಯ್ತಾ. ಇಲ್ಲಿ ನೀವು, ನಾ ಹೇಳಿದೀನಿ, ನೀವು ಬರ್ಕೊಬಂಡಿ ಹೋದು ಅಂತದ್ದು ಏನಿರಲ್ಲ ಇಲ್ಲಿ ಆಯ್ತಾ, ನಿಮ್ದು ಏನಿರತ್ತೆ ಅಂತ ಪ್ಲೀಸ್. ಸೊ ಈಗ ರವಿಕುಮಾರ್, ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ, ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ. ರವಿಕುಮಾರ್ ಸ್ಟಾರ್ಟ್ ಮಾಡಪ್ಪ. ರವಿಕುಮಾರ್ ಮ್ಯೂಟ್ ಮಾಡು. ಕೇಳಿಸ್ತಿದೆ ಮಾಡಪ್ಪ. ಎಲ್ಲರಿಗೂ ನಮಸ್ಕಾರ, ನಾನು ರವಿಕುಮಾರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ರಾಮನಗರ ಬಿಡದಿ.
ಇವತ್ತು ನಾನು ಒಬ್ಬ ಮಹಾತ್ಮನ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ. ನಾನು ಒಬ್ಬ ಮಹಾತ್ಮನಾದ್ರೆ, ನಾನು ಒಬ್ಬ ಮಹಾತ್ಮ ಗಾಂಧೀಜಿ ಆದ್ರೆ ಏನೇನ್ ಮಾಡಬಹುದು, ಏನೇನ್ ಮಾಡಬಹುದು ಅಂತ ಯೋಚನೆ ಮಾಡ್ಕೊಂಡು ನನ್ನ ಮಹಾತ್ಮನ ಬಗ್ಗೆ ಒಂದ್ ಸ್ವಲ್ಪ ಅಂದ್ರೆ ಮೊದಲಿನ ಅವ್ರ ಬಗ್ಗೆ ಪರಿಚಯ ಇತ್ತು. ಅದು ಕೂಡ ಅವ್ರ ಬಗ್ಗೆ ಅಂದ್ರೆ ಅವ್ರು ಮಾಡದಿರೋ ಕೆಲಸ ಏನಾದ್ರು ಮಾಡಬಹುದು ಅಂತ ಏನಾದ್ರು ರಿಸರ್ಚ್ ಮಾಡಕ್ ಹೋದಾಗ, ಸರ್ಚ್ ಮಾಡಕ್ ಹೋದಾಗ ಅವರು ಮಿಡದೇ ಇರುವಂತ ಯಾವುದೇ ಕಾರ್ಯಕ್ಷೇತ್ರಗಳೇ ಇಲ್ಲ. ಅದು ನಮ್ಗೆ ಮೊದಲು ತಿಳಿದು ಬರುವಂತಹದ್ದು. ಅವರು ಮಹಾತ್ಮನಾಗಿ ಬಹಳ ಕೆಲಸ ಮಾಡಿದ್ದಾರೆ. ಭಾರತೀಯ ರಾಷ್ಟ್ರಪಿತ ಮಹಾತ್ಮ ಎಂದು ಮಹಾತ್ಮ ಗಾಂಧೀಜಿಯವರನ್ನ ಕರಿತೀವಿ. ಅದೊಂದು ಪ್ರಶ್ನಾತೀತ ವ್ಯಕ್ತಿತ್ವ ಆಗ್ಬೇಕು. ಆದ್ರೆ ಇದು ಚರ್ಚಾ ವಿಷಯವಾಗಿದೆ. ಏಕೆ ಆ ಚರ್ಚಾ ವಿಷಯವಾಯ್ತು, ಮಹಾತ್ಮನ ಯಾಕೆ ಈಗೂ ಕೂಡ ಟೀಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮತ್ತೆ ನಾನು ಮಹಾತ್ಮ ಗಾಂಧೀಜಿ ಆದ್ರೆ, ನಾನೊಬ್ಬ ಗಾಂಧಿ ಆದ್ರೆ, ಆಸ್ ಎ ಗಾಂಧಿ ಆದ್ರೆ ನಾನು ಏನು ನನ್ನ ಜೀವನದಲ್ಲಿ ರೂಢಿಸ್ಕೊಳ್ತೀನಿ ಅನ್ನೋದನ್ನ ಮಾತಾಡಕ್ ಹೊರಟಿದ್ದೀನಿ. ಮೊದಲನೇದಾಗಿ ಯಾಕೆ ಮಹಾತ್ಮ ಒಬ್ಬ ಮಹಾತ್ಮ ಅನ್ನೋ ಒಂದು ಪಾತ್ರ ಯಾಕೆ ಚರ್ಚಾ ವಿಷಯವಾಯ್ತು ಅದರ ಬಗ್ಗೆ ಮಾತಾಡೋಣ ಅಂದ್ರೆ, ಎಲ್ಲರೂ ಅಂದ್ರೆ ಕೆಲವು ಬುದ್ಧಿಜೀವಿಗಳು ಹೇಳುವಂತೆ ಮಹಾತ್ಮ ಇದು ಮಹಾತ್ಮ ಸ್ವಲ್ಪ ಹಲೋ ಮ್ಯಾಮ್ ಕೇಳಿಸ್ತಿದೆ ಮಾತಾಡುತ್ತೀರಿ, ಕೇಳಿಸ್ತಿದೆ ಮಾತಾಡಪ್ಪ ರವಿ, ಕೇಳಿಸಿದ್ಯಾ ಕೇಳಿಸ್ತಿದೆ ಮಾತಾಡು. ನಾನೊಬ್ಬ ಮಹಾತ್ಮನಾದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಕೆಲವರು ನನ್ನ ಶತ್ರು ನನ್ನ ಮಿತ್ರಗಳಿದ್ದಾರೆ, ಅವರು ಹೇಳ್ತಿದ್ದಾರೆ ಮಹಾತ್ಮ ಒಬ್ಬ ನಮ್ಮ ದೇಶಕ್ಕೆ ರಾಷ್ಟ್ರಪಿತ ಆಗ್ಬಿಟ್ಟು ಮರ್ಯಾದೆ ತಗೊಂತಿದ್ದಾರೆ, ಇಲ್ಲಾಂದ್ರೆ ಅವ್ರಿಗೆ ಮರ್ಯಾದೆ ಕೊಡುವಂತ ಪ್ರಶ್ನೆ ಇದಿಲ್ಲ ಅಂತ ಕೆಲವರ ವಾದ. ಏಕೆ ಏನು ಅಂತ ನಾನು ಪ್ರಶ್ನೆ ಕೇಳಿದಾಗ ಎರಡು ವಿಷಯ ಬಹಳ ಮುಖ್ಯವಾಗಿ ಹೇಳ್ತಾರೆ. ಒಂದು ಅವರ ಮಗ ಲಾಲ್ ಗಾಂಧಿ, ಹರಿಲಾಲ್ ಗಾಂಧಿ, ಹರಿಲಾಲ್ ಗಾಂಧಿ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ಮತ್ತಿನ್ನೊಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜಾಗಕ್ಕೆ ನೆಹರುವನ್ನ ತಂದಿಟ್ಲು. ಸರ್ದಾರ್ ವಲ್ಲಭಾಯಿ ಪಟೇಲ್ ನಮ್ಮ ಮೊದಲ ಪ್ರಧಾನಿ ಆಗ್ಬೇಕಿತ್ತು, ನೆಹರು ಅವರು ಅದಕ್ಕೆ ಚಾನ್ಸ್ ಇರಲಿಲ್ಲ ಅಂತ. ಏನು ಸ್ಟೋರಿ ಅಂತ ಹೇಳಿದ್ರೆ, ಪ್ರಾದೇಶಿಕ ಕಮಿಟಿ ಒಂದು ನಮ್ಮ ನ್ಯಾಷನಲ್ ಕಮಿಟಿಯನ್ನ ನ್ಯಾಷನಲ್ ಕಾಂಗ್ರೆಸ್ ನ ಕಂಟ್ರೋಲ್ ಮಾಡ್ತಿರುತ್ತೆ. ಆ ಪ್ರಾದೇಶಿಕ ಕಮಿಟಿಲಿ ಅವತ್ತು ಪ್ರಧಾನಿ ಅಭ್ಯರ್ಥಿಯಾಗಿ ಇಬ್ರು ನಿಂತಿರ್ತಾರೆ, ಒಬ್ರು ನೆಹರು, ಇನ್ನೊಬ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. 13 ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಮತ ಚಲಾಯಿಸ್ತಾರೆ. ಇನ್ನಿಬ್ರು ಸ್ಟೇಬಲ್ ಆಗಿ ನಿಂತ್ಕೊಂತಾರೆ, ಯಾರಿಗೂ ಓಟ್ ಹಾಕದ್ರೆ ನಿಂತ್ಕೊಂತಾರೆ. ಆದ್ರೆ ಮಹಾತ್ಮ ಗಾಂಧೀಜಿ ಅವರ ಅವ್ರಿಗೆ ಇರುವಂತಹ ವೀಟಾ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಮಹಾತ್ಮ ಗಾಂಧೀಜಿ ಅವರು ನೆಹರು ಅವ್ರನ್ನ ಪ್ರಧಾನಿ ಮಾಡ್ತಾರೆ. ಇದೊಂದು ಚರ್ಚಾ ವಿಷಯವಾಗಿದೆ. ಏಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಚರ್ಚಾ ವಿಷಯ ಏಕೆ ಅಂದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅತ್ಯುತ್ತಮ ಮನುಷ್ಯ ಹೌದು ಒಪ್ಕೊಂತೀನಿ, ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಮಾಡ್ಬೋದಿತ್ತಲ್ಲ ಪ್ರಧಾನಿ, ಏಕೆ ಮಾಡಬಾರ್ದಿತ್ತು, ಇದು ಗಾಂಧೀಜಿ ಅವರ ಮೊದಲ ತಪ್ಪು ಅಂತ ಕೆಲವರ ವಾದ. ಏಕೆ ಆ ವಾದ ಮಾಡ್ತಿದ್ದಾರೆ ಅಂದ್ರೆ, ಈಗ ಗಾಂಧೀಜಿ ಏಕೆ ಆತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಬಿಟ್ಟು ನೆಹರು ಅವ್ರನ್ನ ಇಳಿಸಿದ್ರು ಅಂದ್ರೆ, ನೆಹರು ಅವರು ಪಕ್ಷಕ್ಕೆ ಬೇಕಾಗಿದ್ದ ಮುಖ್ಯ ವ್ಯಕ್ತಿ, ಆಗ ಕಾಂಗ್ರೆಸ್ಗೆ ಬೇಕಾಗಿದ್ದಂತಹ ಮುಖ್ಯ ವ್ಯಕ್ತಿ. ಆದರೂ ಕೂಡ ನೆಹರು ಅವರು ಏನಾದ್ರೂ ನೆಹರು ಅವರನ್ನ ಪ್ರಧಾನಿ ಮಾಡಿಲ್ಲ ಅಂದಿದ್ರೆ ನೆಹರು ಅವರು ಪಕ್ಷವನ್ನ ತೊರೆಯುತ್ತಿದ್ರು, ಪಕ್ಷವನ್ನ ತೊರೆದು ಇನ್ನೊಂದು ಪಕ್ಷ ಕಟ್ತಿದ್ರು. ಆಗ ಸ್ವತಂತ್ರ ಹೋರಾಟದ ಚಳವಳಿ ಇದ್ದಿದ್ದರಿಂದ 1947 ಸ್ಟೋರಿ ನಡೆದಿರೋದ್ರಿಂದ, ಆಗೇನಾದ್ರು ನೆಹರು ಅವರು ಪಕ್ಷ ಬಿಟ್ಟು ಹೋಗಿದ್ರೆ ಇಂಡಿಯಾ ಪೊಲಿಟಿಕಲ್ ಆಗಿ ಸ್ಟೇಬಲ್ ಇಲ್ಲ ಅಂತ ಹೇಳಿ ನಮ್ಮ ಲಂಡನ್ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಸ್ವತಂತ್ರವನ್ನ ಕೊಡ್ತಿರ್ಲಿಲ್ಲ. ಅದೊಂದು ಕಾರಣಕ್ಕೆ, ಮುಖ್ಯ ಕಾರಣಕ್ಕೆ ಮಹಾತ್ಮ ಗಾಂಧೀಜಿ ಅವರು ಅಧಿಕಾರವನ್ನ ನೆಹರು ಅವರಿಗೆ ಕೊಟ್ಟು. ಇನ್ ಮತ್ತೊಂದು ಪ್ರಶ್ನೆಗೆ ಎಲ್ಲರೂ ಕೇಳುವಂತದ್ದು ಏನು ಅಂದ್ರೆ, ಹರಿಲಾಲ್ ಗಾಂಧಿ ಅವರು ಪುತ್ರ, ಮಹಾತ್ಮನ ಪುತ್ರನೇ ಹಾಳಾಗ್ಬಿಟ್ಟ ಹಾಗೆ ಹೀಗೆ ಅಂತಾರೆ. ಅಲ್ಲ, ಮಹಾತ್ಮನ ಪುತ್ರ ಅಂತಾರೆ, ಒಬ್ಬರ ಬಗ್ಗೆ ಮಾತಾಡುವಂತ ವ್ಯಕ್ತಿಗಳು ಇನ್ನ ಇಬ್ರು ಮೂರ್ ಜನ ಇದಾರೆ ಅವ್ರ ಮಕ್ಕಳು, ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇನ್ನ ನನ್ನ ಸ್ಟೋರಿಗೆ ಬಂದ್ಬಿಟ್ಟೆ, ನಾನು ಒಬ್ಬ ಗಾಂಧಿ ಆದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ಬೋದು. ನಾನು ಅದನ್ನ ಚೇಂಜ್ ಮಾಡ್ಬಿಡ್ತೀನಿ, ಇದನ್ನ ಚೇಂಜ್ ಮಾಡ್ಬಿಡ್ತೀನಿ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಡ್ತೀನಿ, ಅಧಿಕಾರಗಳನ್ನೇ ಚೇಂಜ್ ಮಾಡ್ಬಿಡ್ತೀನಿ, ಅದು ಜಾರಿಗೆ ತರ್ತೀನಿ ಅಂತ. ಆದ್ರೆ ಈಗ ಮಹಾತ್ಮನ ಚರ್ಚೆ ಆಗಿರೋ ವಿಷಯದಿಂದ ನಾನು ಅದೇನ್ ಮಾಡೋದಕ್ಕೂ ಆಗೋದಿಲ್ಲ. ಆದ್ರೆ ನಾನೊಬ್ಬ ಮಹಾತ್ಮ ಆದ್ರೆ, ಈಗ ನಾನು ಅವರ ಅನುಯಾಯಿ ಒಬ್ಬ ಮಹಾತ್ಮ ಆದ್ರೆ, ಅವರ ಎಲ್ಲಾ ತತ್ವಗಳನ್ನು ನಾನು ಅನುಸರಿಸೋಕೆ ಪ್ರಾರಂಭ ಮಾಡ್ತೀನಿ. ಅವ್ರ ಅಹಿಂಸೆ ಆಗಿರ್ಲಿ, ಏನೇ ಒಂದಾಗಿರ್ಲಿ, ಜಾತ್ಯತೀತ ಪ್ರಶ್ನೆ ಆಗಿರ್ಲಿ, ಪ್ರತಿಯೊಂದನ್ನು ನಾನು ಅನ್ವಯಿಸೋಕೆ ಇದ್ ಮಾಡ್ತೀನಿ. ಮತ್ತೆ ನಮ್ಮ ಸುತ್ತಮುತ್ತ ಇರುವವ್ರಿಗೆಲ್ಲರಿಗೂ ಒಂದು ಚರ್ಚಾ ಸ್ಪರ್ಧೆ ಆಗದೆ, ಚರ್ಚಾ ವಿಷಯವಾಗದೆ ಎಲ್ಲರಿಗೂ ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತೀನಿ. ಅಹಿಂಸೆ, ಕೆಲವರು ಹೇಳ್ತಾರೆ ಅಹಿಂಸೆ ಅನ್ನೋದು ಏನು, ನಿಮ್ಮ ಮನೆಗೆ ಬಂದು ಯಾರಾದ್ರು ಬಿಟ್ಕೊಟ್ರೆ ಅಹಿಂಸೆಯಿಂದ ಓಡಾಡ್ತೀಯ. ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರಕ್ಕಿಂತ ಮುಂಚೆ ಅಹಿಂಸೆ ಅಹಿಂಸೆ ಅಂತಿದ್ರು. ಅಹಿಂಸೆ ಅನ್ನೋ ಪದ ತೆಗ್ದಿಲ್ಲ ಅಂದಿದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಕಾಲದಲ್ಲೇ ನಮ್ಗೆ ಸ್ವತಂತ್ರ ಬಂದ್ಬಿಡುತ್ತು ಅಂತ ಹೇಳ್ತಿದ್ರು ಕೆಲವರು. ಸರಿ, ಒಪ್ಕೊಂತೀನಿ, ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಅವರ ಹೋರಾಟದ ಆದಿಯಲ್ಲಿ ಏನಾದ್ರು ನಾವು ಹಿಡಿದಿದ್ರೆ, ಇಂಡಿಯಾ ಏನಾದ್ರು ಹಿಡಿದಿದ್ರೆ ಬೇಗನೆ ಬಹುಬೇಗನೆ ಸ್ವತಂತ್ರವನ್ನ ಪಡೆಯುತ್ತಿತ್ತು. ಆದ್ರೆ
ನೆಹರು ಮಹಾತ್ಮನ ಹಾದಿನ ವಿದ್ಯುತ್ಗೆ ತಾಳ್ಮೆ ಶಾಂತಿ ನೆಮ್ಮದಿಯಿಂದ ಸುಲಭವಾಗಿ ನಿಧಾನ ಆದ್ರೂ ಕೂಡ ಸುಲಭವಾಗಿ ನಾವು ಸ್ವತಂತ್ರ ಪಡೆದ್ವಿ. ನಾನು ಗಾಂಧಿ ಆದ್ರೆ ನಾನು ಅವರ ತತ್ವಗಳನ್ನ ನನ್ನ ಲೈಫ್ ನಲ್ಲಿ ಅಳವಡಿಕೆ ಮಾಡ್ಕೊಂತೀನಿ. ಥ್ಯಾಂಕ್ ಯು. ಪ್ರಿಯಾಂಕಾ ಜೋಶಿ. ಎಸ್ ಮ್ಯಾಮ್. Good evening, everyone present here. Ma'am, I'm audible? Yeah. Audible, ma'am. Yeah. Good evening, one and all present here. First of all, thank you for giving me this wonderful opportunity to show or to express what I will do for a to become, if I become Gandhi for a day. So the first thing is, if I become Gandhi for a day, and what I'll do is, I'll live in my present. I'll not be thinking about the past, or I'll not be thinking about the future. I'll be in the present. Presently, what is the situation in our country? Where do we need to develop the country? And how do we need to develop the country? That is, the present situation of India, we are seeing that people are, you know, even the students are not behaving in the proper manner. We can see from the JNU incidents that students, they became so harassed. They were so much assaulted that they become like, over the night, they become terrorists. So we should see the situation of the country. We should develop and we should inculcate the principles of Mahatma Gandhi of non-violence, truthfulness, and peace in life. By non-violence, we do not mean that we should be in like complete non-violence. If the enemy country like China or Pakistan, if it's fighting against us, if it's attacking on us, we should give them back answer. But inside the country, we should maintain the principle of brotherhood, which was taught by Mahatma Gandhi. And second thing is truth. Truth is nowhere seen today. It may be in the house itself. The small child, today he is lying to his parents regarding his works or his homeworks or anything else. He has started lying. Why is so happening? Because of the exposure of social media or because of the exposure of television? What is happening, we should find out, and the mistake should be corrected. And the third thing is untouchability or casteism. When Gandhi was there, people of India lived like one family and one nation. But today we can see that there is casteism. There is untouchability. Even now it's prevailing in various parts of India. So we should bring them to the mainstream of the society by providing them the basic facilities. Even during the time of lockdown, today COVID-19 is prevailing. And from past 6 to 8 months, it's prevailing in India. And many the marginal groups and the many like workers, they were facing problems as they did not have employment at that time. But the people who have everything, the government made facilities that the people who are not getting anything or the people who are unemployed will be getting the groceries or will be getting the facilities from the ration shops by the government. But even they were benefited by the middlemen or the rich classes only. So this thing should go. This casteism should go. Why is it happening? Because the caste is dominant. For example, if we take in Karnataka, the Gowdas or the Vakkaligas, they are dominant in Karnataka. And if by their name, they go and tell, I am this and this Gowda. So they'll get everything. So this casteism should go. People are suffering like anything, and those who have everything, they are enjoying. And then corruption. Corruption is the biggest disease or the biggest battle we are fighting with. Even though there is like, if we take in tax system, even though if the single tax system like GST, it was applied and it came into force by very difficulty, as opposition party was continuously opposing it. For what reason? They don't know.
And what reason? We also don't know. But after GST came also, there are many problems we are facing or the nation is facing. Because even today, the middlemen, and there are many, we should not name them, but we know there are many government officials who are in highest positions only, and their name come and their name are being coming in the corruption list. For what reason? No, don't know. Because of their position, they have gained that strength. And the three and the principle of Gandhi to follow our own traditions. Today, even from the home itself, our parents and our teachers, everyone, today the whole country is following the Western culture. There are more number of old age homes or old what is called Vridhashramas in India. Why is it so happening? We don't have the like respect for our parents. We don't want our parents, or don't we want our parents to be with us? Are they like weightage on us? No. So we should not look at the Western countries. Even now, the Western countries are following Indian culture. They are following Vedic practices like yoga and all. But what is happening in India? Today, India stands among top 10 countries in hypertension, top 10 countries in diabetes. What is the reason? Because of the Western culture of eating pizza, burger. What is all this? So this should not be happening. And then simplicity. Gandhi advocated the principle of simplicity. Simplicity does not mean of wearing just two clothes or just being very simple. It doesn't. And being very simple does not mean we don't know anything. If we presently see our prime minister, he is very simple. And once he was questioned by a interviewer in the news channel, "Sir, you were not given US visa because of some reason when you are the chief minister of Gujarat." He told, "Yeah, but at that time I was not given visa, but now the Barack Obama..." Do the conclude. Conclude. Yeah, ma'am. But Barack Obama himself called me and gave, and he was like, "You just come to America for a while." And then vegetarianism, we should be vegetarian, be kind to animals, was the main idea I would like to say. Today, I'm not saying that completely leave non-vegetarian. Yeah, it has become the basic need of some people today. But we should inculcate, we should opt some particular days when we will not go for non-vegetarian. Thank you, ma'am. And I would like to conclude by saying that the main thing we can do is, first, we need to change ourselves. We cannot save anyone else. You do this, you do that, or you do... even today, the parents cannot tell their children. If they'll tell, some other thing will happen. Today, the social media has so much effect on children that they'll commit the suicide. What to do? 10-year-old girl, she'll commit suicide just for the simple reason that mother told her not to go out of the house because she has exams. So today, the scenario is changing. And I'd like to thank you for giving me this opportunity. Thank you, ma'am. Jai Hind. Kavya, CM. Kavya. Kavya, start madappa. Yo, Kavya, unmute mad, mute mad. Kavya, kelustilla. Alli disturbance ide nimma maneyalli. Hello. Is my voice disturbance ide nondi maneyalli TV do. Adana id madu. Now start, Kavya. Good evening, everybody. I'm Kavya CM from Seshadripuram Institute of Management Studies. I'm pursuing second year MBA in Seshadripuram Institute of Management Studies in Elanka, Bengaluru. The topic for the day is If I'm Gandhi for a Day. To start with the introduction of Gandhiji, Gandhiji avaru 1869 October 2 rendu Gujarat nalliruva Porbandarali janisidaru. Avara tande Karmachand Gandhi mattu avara tayi Kasturba. ಗಾಂಧೀಜಿ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ತನ್ನ ಕಾರ್ಯವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದ್ದರು.
ಭಾರತವು ಬ್ರಿಟಿಷರ ತಾಕೆಯಿಂದ ಮುಕ್ತವಾಗಿ ಸ್ವತಂತ್ರ ಹಕ್ಕಿಯಾಗಿ ಹಾರಾಡಲು ಗಾಂಧೀಜಿಯವರು ಮುಖ್ಯ ಕಾರಣವಾಗಿದ್ದರು. ಗಾಂಧೀಜಿಯವರು ತನ್ನ ಜೀವನವನ್ನು ತನ್ನ ಜನ ಮತ್ತು ತನ್ನ ದೇಶಕ್ಕಾಗಿ ಮುಡಿಪಿಟ್ಟಿದ್ದರು. ನಾನು ಒಂದು ದಿನ ಗಾಂಧೀಜಿಯಾಗಿದ್ದರೆ ನಾನು ಮೊದಲು ಮಾಡುವ ಕೆಲಸವೇನೆಂದರೆ ನನ್ನ ಪರಿಸರವನ್ನು ಸ್ವಚ್ಛಗೊಳಿಸುವುದು. ಏಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನರು ಹಲವಾರು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಾವು ನಮ್ಮ ದೇಶವನ್ನು ನಾಶಗೊಳಿಸುತ್ತಿರುವುದು. ಮಕ್ಕಳಿಗೆ ತನ್ನ ತಾಯಿ ಎಲ್ಲಾ ಕಷ್ಟ ನೋವನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿ ಭಾರತ ತಾಯಿಯ ಪರಿಸರವನ್ನು ಮಕ್ಕಳಾದ ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಎರಡನೇ ಕೆಲಸ ನಾನು ಮಾಡಬೇಕು ಎಂದು ಇಚ್ಛಿಸುವುದು ಏನೆಂದರೆ ಗಂಡು ಹೆಣ್ಣಿನ ಸಮಾನತೆ ಮತ್ತು ಜಾತಿ ಭೇದವು ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯ ಪರಿಸರದಲ್ಲಿ ಕಂಡು ಬರುತ್ತದೆ. ಇರುವುದು ಎರಡೇ ಜಾತಿ, ಗಂಡು ಮತ್ತು ಹೆಣ್ಣು. ನಾವು ಜಾತಿ ಭೇದದಿಂದ ಹೊರಬರಬೇಕು ಎಂದು ಪ್ರಯತ್ನಿಸುತ್ತೇನೆ. ತದನಂತರ ನಾನು ಮಾಡಲು ಇಚ್ಛಿಸುವುದು ಏನೆಂದರೆ ಅಹಿಂಸೆ. ಗಾಂಧೀಜಿಯವರು ಅಹಿಂಸೆಯನ್ನು ಪಾಲಿಸುತ್ತಿದ್ದರು. ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಅಹಿಂಸೆ ಹೆಚ್ಚಾಗುತ್ತಿದೆ. ನಾನು ಗಾಂಧೀಜಿಯಾಗಿ ಅಹಿಂಸೆಯನ್ನು ತಡೆಯಲು ಪ್ರಯತ್ನಿಸುತ್ತೇನೆ. ಅದಲ್ಲದೆ ನಮ್ಮ ಅಕ್ಕಪಕ್ಕದ ದೇಶದ ಜೊತೆ ಸಹ ಸ್ನೇಹವನ್ನು ಬೆಳೆಸಲು ಪ್ರಯತ್ನಿಸುತ್ತೇನೆ. ನಾನು ಗಾಂಧೀಜಿಯಾಗಿ ಎಲ್ಲರನ್ನು ಒಂದಾಗಿ ನೋಡುತ್ತೇನೆ. ನನ್ನ ತರ ನೀವೆಲ್ಲರೂ ಒಂದಾಗಿ ನೋಡಬೇಕು ಎಂದು ಕೋರುತ್ತೇನೆ. ಏಕೆಂದರೆ ಇವತ್ತು ಪ್ರಪಂಚದ ಎಲ್ಲಾ ಕಡೆಯಲ್ಲಿ ಕೊರೋನಾ ಮಹಾಮಾರಿ ಎದುರಿಸುತ್ತಿದೆ. ನಾವೆಲ್ಲರೂ ಒಟ್ಟಾಗಿ ಕೊರೋನಾ ಮಹಾಮಾರಿಯನ್ನು ನಿಯಂತ್ರಿಸಬೇಕು. ಕೊರೋನಾದ ಸಿಚುವೇಶನ್ ಇಂದ ಎಲ್ಲ ಬಡವರು ತೀರಾ ಬಡವರಾಗೇ ಇದ್ದಾರೆ, ಉಳಿದವರು ತೀರಾ ಕಷ್ಟಪಡುತ್ತಿದ್ದಾರೆ. ನಾನು ಸರ್ಕಾರಕ್ಕೆ ಮಾಡುವ ಮನವಿ ಏನೆಂದರೆ ನಮ್ಮೆಲ್ಲರಿಗೂ ಒಳ್ಳೆಯ ಯೋಜನೆ ಕೊಡಬೇಕು. ಅದಲ್ಲದೆ ನಮ್ಮ ಎಲ್ಲರನ್ನು ಕೊರೋನಾ ಮಹಾಮಾರಿಯಿಂದ ಕಾಪಾಡಬೇಕು ಎಂದು ಕೇಳುತ್ತೇನೆ. ಹೆಲ್ತ್ ಇಸ್ ವೆಲ್ತ್, ಈ ಮಾತು ಇವತ್ತಿನ ಪರಿಸ್ಥಿತಿಗೆ ಸತ್ಯವೆಂದು ತೋರಿಸುತ್ತದೆ. ನಮ್ಮ ದೇಶಕ್ಕೆ ಬೇಕಾದ ಎಲ್ಲಾ ಔಷಧಿಗಳನ್ನು ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಔಷಧಿ ವಸ್ತುಗಳನ್ನು ನಮ್ಮ ದೇಶದಲ್ಲಿ ನಾವೇ ಸ್ವತಂತ್ರವಾಗಿ ತಯಾರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ನಾನು ಗಾಂಧಿ ಆದರೆ ಎಲ್ಲಾ ನಾಗರಿಕರಿಗೂ ಕೋರುವುದೇನೆಂದರೆ ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಏಕೆಂದರೆ ನೀವು ನಮ್ಮ ಕುಟುಂಬದ ಖುಷಿ. ಎಲ್ಲ ನಾಗರಿಕರ ಆರೋಗ್ಯಕ್ಕಾಗಿ ಸರ್ಕಾರ ಅವರಿಗೆ ಬೇಕಾದ ಎಲ್ಲಾ ಯೋಜನೆಗಳನ್ನು ಮಾಡಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಅದ ನಂತರ ನಾನು ಏನು ಮಾಡಬೇಕು ಎಂದು ಇಚ್ಛಿಸುತ್ತೇನೆ ಎಂದರೆ ಇಲಿಯನ್ನು ಹುಡುಕಲು ಹೋಗಿ ಬೆಟ್ಟವನ್ನು ಕಡಿದಂತೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತೆ ನಾವು ನಮ್ಮ ದೇಶದಲ್ಲಿ ಯಾವುದೇ ಕಾರ್ಯ ಮಾಡಿದರೂ ಅದರ ಪರಿಸ್ಥಿತಿ ನಮ್ಮ ರೈತರ ಮೇಲೆ ಬೀರುತ್ತದೆ. ಅದಕ್ಕೆ ರೈತರಿಗೆ ಬೇಕಾದ ಎಲ್ಲಾ ಯೋಜನೆಗಳನ್ನು ಸರ್ಕಾರ ಕೊಟ್ಟರೂ ತುಂಬಾ ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಯಾಕೆ ಆತರ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಕೂಡ ಯೋಜನೆಗಳು ಮಾತ್ರ ಅವ್ರಿಗೆ ಸಾಕಾಗ್ತಾ ಇಲ್ಲ, ಬೇರೆ ಫಿನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಲೋನ್ಸ್ ತಗೊಂಡು ಅದಕ್ಕೆ ಅವರು ಕಟ್ಟಕ್ ಆಗ್ತಾ ಇಲ್ಲದೆ ಇರೋ ಒಂದು ಕಾರಣ. ಅವ್ರಿಗೆ ಬೇಕಾಗಿರುವ ಎಲ್ಲಾ ಇನ್ಸ್ಟಿಟ್ಯೂಷನ್ ಎಲ್ಲಾ ಫೆಸಿಲಿಟೀಸ್ ಗೌರ್ಮೆಂಟ್ ಮಾಡ್ಕೊಡ್ಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಅದ ನಂತರ ನಾನು ಮಾಡ್ಬೇಕಾಗಿರೋದು ಏನಂತ ಇಚ್ಛಿಸುತ್ತೇನೆ ಎಂದರೆ ಸರ್ಕಾರಿ ಪ್ರೌಢಶಾಲೆಯ ಪ್ರಾಮುಖ್ಯತೆ. ಇವತ್ತಿನ ಸಿಚುಯೇಷನ್ ಅಲ್ಲಿ ಕೊರೋನಾ ಸಿಚುಯೇಷನ್ ಬಂದ ಮೇಲೆ ನಾವು ತುಂಬಾ ಜನ ಪೇರೆಂಟ್ಸ್ ಅವ್ರ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ಕೆ ಕಷ್ಟ ಪಡ್ತಾ ಇದ್ರು ಅಂತ ಕಣ್ಣಾರೆ ಕಂಡು ಬಂತಹ ವಿಷಯ ಕೂಡ ಆಗಿದೆ. ಬಟ್ ಆತರ ಸಿಚುಯೇಷನ್ ಅಲ್ಲೂ ಪೇರೆಂಟ್ಸ್ ಅವ್ರ ಮಕ್ಳನ್ನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಇನ್ನೂ ಕಷ್ಟ ಪಟ್ಟ ಆದ್ರೂ ಸೇರಿಸ್ಬೇಕು ಅನ್ಕೋತಾರೆ ಹೊತ್ತು ಗೌರ್ಮೆಂಟ್ ಶಾಲೆಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ದೇಶದಲ್ಲಿರುವ ಎಷ್ಟೊಂದ್ ಜನ IPS ಆಫೀಸರ್ IAS ಆಫೀಸರ್ ಅಲ್ಲ, ನಮ್ಮ ದೇಶದಲ್ಲಿರುವ ಯಾವುದೋ ಮೂಲೆಯಲ್ಲಿರುವ ಅಲ್ಲಿಯಲ್ಲಿರುವ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿದ್ದವರೇ ಆಗಿರ್ತಾರೆ. ಆದ್ರೂ ಕೂಡ ನಾವು ಯಾರು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿರ್ತಾ ಇರ್ಲಿಲ್ಲ. ಸರ್ಕಾರಿ ಶಾಲೆಗೆ ಪ್ರಾಮುಖ್ಯತೆ ನಾನು ಒಂದು ದಿನ ಗಾಂಧಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನ ಕ್ಲೋಸ್ ಮಾಡಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಅಂದ್ರೆ ಯಾರು ಸೇರಿಸಲ್ಲ. ಬಟ್ ನಾನು ಮಾಡ್ಬೇಕ ಒಂದು ರೂಲ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿರುವ ಎಲ್ಲಾ ಸ್ಟಾಫ್ಸ್ ಅಂಡ್ ಆಫೀಸರ್ಸ್ ಅವ್ರ ಮಕ್ಕಳನ್ನ ಕಂಪಲ್ಸರಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕು ಅಂತ ಒಂದು ನಿರ್ಧಾರವನ್ನು ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ. USA ದಲ್ಲಿ 12th ಸ್ಟ್ಯಾಂಡರ್ಡ್ ತನಕ ಮಕ್ಕಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇಲ್ಲ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರನೇ. ಅದೇ ತರ ನಮ್ಮ ದೇಶದಲ್ಲೂ ಮಾಡ್ಬೇಕು. ಅವಾಗ ಮಕ್ಕಳಿಗೆ ಎಲ್ಲರಿಗೂ ಈಕ್ವಲ್ ಎಜುಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಅಂಡ್ ಬಿ ದ ಚೇಂಜ್ ಅಂತ ಗಾಂಧೀಜಿ ಹೇಳಿದ್ದಾರೆ. ಆ ಬಿ ದ ಚೇಂಜ್ ಅನ್ನೋದು ನಾನು ಯೂತ್ಸ್ ಮೇಲೆ ಇಂಪ್ಲಿಮೆಂಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಯೂತ್ಸ್ಗೆ ಪಾಲಿಟಿಕ್ಸ್ ಅಲ್ಲಿ ಚಾನ್ಸ್ ಕೊಡಕ್ ಸಿಗಲು ನಾನು ದಾರಿ ದೀಪವಾಗಿರುತ್ತೇನೆ ಎಂದು ಕೋರಲು ಇಚ್ಛಿಸುತ್ತೇನೆ. ನೆಕ್ಸ್ಟ್, ನಾನು ಗಾಂಧೀಜಿಯಾಗಿ ಒಂದು ಲಾ ಅನ್ನು ಇಂಟ್ರೊಡ್ಯೂಸ್ ಮಾಡಕ್ಕೂ ಇಷ್ಟಪಡುತ್ತೇನೆ. ಅದೇನೆಂದರೆ ಸೇಫ್ಟಿ ಫಾರ್ ಡಾಟರ್ಸ್ ಆಫ್ ಇಂಡಿಯಾ ಅನ್ನುವುದನ್ನು ಇಂಟ್ರೊಡ್ಯೂಸ್ ಮಾಡಕ್ ಇಷ್ಟಪಡ್ತೀನಿ. ಏಕೆಂದ್ರೆ ಇವತ್ತಿನ ಸಿಚುಯೇಷನ್ ಬೆಳಗ್ಗೆ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ಮನೆಯಿಂದ ಹೆಣ್ಮಕ್ಳನ್ನ ಪೇರೆಂಟ್ಸ್ ಈಚೆ ಕಡೆ ಕಳ್ಸಕ್ಕೆ
ಎದುರುತ್ತಾ ಇದ್ರು. ಆದರೆ ಇವತ್ತಿರೋ ಸಿಚುಯೇಷನ್ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಈಚೆ ಕಳ್ಸಕ್ಕೆ ಭಯ ಪಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಒಂದು ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲು 7 ವರ್ಷಗಳ ಕಾಲ ಬೇಕಾಗುತ್ತದೆ. ಆ ಹೆಣ್ಣುಮಕ್ಕಳಿಗೆ ಅಪಘಾತ ಆಗಿದ್ದರೂ ಕೂಡ ಅವರ ತಾಯಿ ಓಡಾಡಿ ನ್ಯಾಯ ಸಿಗಬೇಕಾದರೆ 7 ವರ್ಷಗಳ ಕಾಲ ಆಗುತ್ತದೆ. ಸೊ ಈ ರೂಲ್ ಪ್ರಕಾರ ಎರಡು ಹೆಣ್ಣುಮಗಳಿಗೆ ಆಗಿರುವ ಅನ್ಯಾಯಕ್ಕೆ ಎರಡು ವಿತಿನ್ 2 ಡೇಸ್ ಅಲ್ಲಿ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಮತ್ತೆ ಅಪರಾಧಿಗಳು ಮಾಡಿರುವ ತಪ್ಪಿಗೆ ಅವರಿಗೆ ಶಿಕ್ಷೆ ಸಿಗಬೇಕು. ಅಂಡ್ ಅವ್ರು ಯಾವ್ದೇ ತರ ಅಪೀಲ್ ಕೋರ್ಟ್ಗೆ ಹಾಕೋ ಹಾಗಿಲ್ಲ, ಅಪರಾಧಿಗಳಿಗೆ ಯಾವ್ದೇ ತರ ಅಪೀಲ್ ಹಾಕಕ್ಕೆ ಚಾನ್ಸ್ ಕೊಡ ಹಾಗಿಲ್ಲ ಎಂದು ತಿಳಿಸಲು ಇಷ್ಟಪಡುತ್ತೇನೆ ಈ ರೂಲ್ ಮುಖಾಂತರ. ಅದ್ ಏಕೆಂದ್ರೆ ಇವ್ರು ಯಾವ ತರ ಅಪರಾಧಿಗಳಿಗೆ ನಾವು ತಿರ್ಗಾ ರೀಹಪ್ಪಿಲ್ ಮಾಡಕ್ಕೆ ಚಾನ್ಸ್ ಕೊಟ್ರೆ ಇವ್ರು ಯಾವ ತರ ಸ್ವತಂತ್ರ ಹೋರಾಟಗಾರರು ಅಲ್ಲ. ಇವ್ರು ಮಾಡಿರೋ ತಪ್ಪು ಕೆಲ್ಸಕ್ಕೆ ಇವ್ರಿಗೆ ರೀಹಪ್ಪಿಲ್ ಮಾಡೋ ಚಾನ್ಸ್ ಇರುವುದಿಲ್ಲ ಈ ಲಾ ಮುಖಾಂತರ ಎಂದು ಕೇಳಿಕೊಳ್ಳುತ್ತೇನೆ. ಅಂಡ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ, ಬ್ಲೆಸ್ ಟು ಹ್ಯಾವ್ ದಿಸ್ ಆಪರ್ಚುನಿಟಿ ಟು ಸ್ಪೀಕ್ ಅಬೌಟ್ ಗಾಂಧೀಜಿ. ನೋ ಒನ್ ಕ್ಯಾನ್ ರಿಪ್ಲೇಸ್ ಅ ಗಾಂಧೀಜಿ. ಆಸ್ ಗಾಂಧೀಜಿ ಆಲ್ವೇಸ್ ಸೇಸ್, ಟು ಸರ್ವ್ ಟು ಫೈಂಡ್ ದ ಬೆಸ್ಟ್ ವೇ ಆಫ್ ಯೋರ್ ಸೆಲ್ಫ್ ಇಸ್ ಟು ಸರ್ವ್ ಇಸ್ ಟು ಲೂಸ್ ಯೋರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತ. ನಾವು ಎಲ್ರಿಗೂ ಸರ್ವ್ ಮಾಡ್ಬೇಕು. ನಾನು ಅನ್ನೋದ್ ಬಿಟ್ಟು ನಾವು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಎಲ್ರಿಗೂ ಮಾಡಿ ವಿ ದ ಫೋರ್ ಸಿಟಿಸನ್ಸ್ ಆಫ್ ಇಂಡಿಯಾ ನಮ್ಮ ಜೊತೆ ಇರೋ ಎಲ್ಲರಿಗೂ ನಾವು ಹೆಲ್ಪ್ ಮಾಡ್ತಾ ಇರಬೇಕು. ವಿ ವಿಲ್ ಜಾಯಿನ್ ಹ್ಯಾಂಡ್ಸ್ ವಾಲಂಟಿಯರ್ ಅಂಡ್ ಸಕ್ಸೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್ ಫಾರ್ ಗಿವಿಂಗ್ ಮಿ ದಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಿಯಾಂಕಾ ಜೋಶಿ, ನಿನ್ ಸಿಸ್ಟರ್ ಹೇಗೆ ಮಾತಾಡ್ತಾಳೆ ನಮ್ಮ ಪ್ರಿಯಾಂಕಾ? ಪ್ರೇರಣಾ ಮಾತಾಡ್ತೀನಿ. ಪ್ರಿಯಾಂಕಾ, ಗುಡ್ ಈವ್ನಿಂಗ್ ಎವ್ರಿವನ್. And I am blessed to speak about Gandhi. If I am Gandhi, what I am going to do? Thank you for giving this opportunity, because I am going to explain my ideas and ideologies about if Can what... you tell to your institution? Yes, ma'am. I am Prerna from BMS College for Women's, Bangalore. And thank you for giving this opportunity so that I can explain, I can tell what if I am Gandhi for a day. Being a Gandhi, I cannot just concentrate on one or the another thing, because Bapu concentrated on each and everything. He touched each and every aspect of our life. We can tell that. And first thing is, I want to tell is development of villages. Development of villages takes and plays an important role, because 90% of the people in India are from villages who are migrating. And 52% of the population are dependent on agriculture, and their outcome for the, like how much they are giving to the GDP is only 17%. Why we are not concentrating on them, though they are annadata, that means to say who are providing us food, but we are unable to pay the tribute to them. If we develop villages, if we develop the villagers, then we can see the change what we want to see. We can fulfill our goals. Next, non-violence or peace. We should follow this, because by following this, we can not only just achieve whatever we want. If we speak properly, in a proper way, if we can make another person to understand what we want to tell, then definitely whatever we want, we will get. Just we should speak properly. The way should be good. So, and next, cleanliness. As Gandhiji have given many things about, as Gandhiji have told, being a Gandhiji, I want to tell that cleanliness is very important. One of the reason for spreading of coronavirus might be that, because we are not keeping up clean. So cleanliness plays an important role, and cleanliness is next to godliness. So cleanliness should be given importance. Next, to follow our traditions. Nowadays, we can see that people are not following traditions, our own traditions. They are like very shy to follow our traditions. No, I can't follow this. I can't do that, because it will not look nice. It will be odd and all that. We should follow our traditions. Traditions are not just made like that. With all the thinking, if we follow some tradition, there is a reason behind that. Example, if we are following, like we had a tradition that if we put a coin in river or in water, it will be good, it will be lucky. What is the reason behind this? The reason behind this is copper. In earlier times, copper was used for the coins.
So copper is very good for the health. So we were putting a coin in river or water. So there are so many reasons behind our traditions. So we have to follow our traditions. And next, vegetarianism. Gandhi was, if I'm Gandhi, I will suggest people to be vegetarian. I know if people are vegetarian, all the people will become vegetarian, the production should be more. And the animals and all will become in more number. But still, we can, at least for the few months, for the few days, we can be vegetarian. Vegetarian, why Gandhiji was forcing on vegetarian is because, see, now we had a room, whether it is rumor or it is truth, we don't know, that coronavirus has been spread from the bat soup. So we don't know what is the reason, but people are telling this, whether it is rumor or truth, we don't know. But so all because of all this, we are telling that we should be vegetarian. And next, simplicity. Though Gandhiji was very famous, Gandhiji is very famous, yet now people, small kids will be knowing about Bapu. So Gandhiji is very famous at that time and even this time. And I believe that Gandhiji will be more famous in our future. So because of his simplicity, though Gandhiji was rich, though Gandhiji was knowledgeable, but his presence was and his attire was very simple. And because of that, our people, like we, the middle class people and the poor class people, followed Gandhiji. Because of this, Gandhiji is my, I am follower of Gandhiji. What makes me, if I am follower of Gandhiji, something he might have in himself so that I liked him. So his simplicity, ground to earth is very important. And next, faith in self. We should have faith in self if I'm Gandhi, yes, why I can't become Gandhi? If I will follow all the principles of Gandhiji, Bapu, I can become Bapu, isn't it? It does not mean that I cannot become Bapu. Yes, we can. We should have faith in ourselves. Yes, I can do this. Yes, I will do this. And learning from our mistakes. We should learn from our mistake. It is told by Gandhiji that we have to learn from our mistakes. And it is very important. If we learn from our experience and our mistake, we can go behind, forward. Next, live in the present. Reena, you do conclude. You do the conclude. Yes, ma'am. We have to live in the present. That means to say present, whatever happened is we should leave that. We should have the policy of forgiveness. If something have happened, it's okay, forgive and live in the present. And corruption, in which Gandhiji gave importance to corruption, that corruption should be reduced or corruption should go away from India. And helping others will give happiness to our souls. So helping others is very important. And next, caste and untouchability. People are like, people have to come, people have to leave all those, they're thinking that he belonged to this caste and he belonged to this caste. And untouchability we should not follow, and following our own traditions, as I've told you, follow our own traditions. And thank you for giving me this opportunity. Thank you, ma'am. Galaxy 7 Prem or Dellar. So everybody is finished, no? Anybody is there? Raise your hand. Okay. Thank you to all participate this speech as a, if I am a Gandhi. This is better to, I've given to Smriti is the best judge. So Smriti, please. So I am not here to judge, and I feel that we are all experimenting with our truth as Gandhiji experimented with his truth. So all of the participants who spoke today with a lot of courage, I want to congratulate all of them. And I just want to add, Abhidhaji, that the youth who came forward and kept their views
and understanding of Gandhi need to connect Gandhi principles to their own life. And the challenges that we are facing in our own lives, how we can learn to tackle all that, to see through those challenges, beyond those challenges, like Gandhiji did. So being Gandhi is not just following the principles of Gandhiji, but following and making our own principles. That is pro-humanity. So the tool, we can definitely get inspired from the leaders, but we need to create our own tools. The only factor here is whether it is for the humanity or against the humanity, whether it is for the nature or against the nature. So I'm sure the youth here know the answer. Thank you, Smriti. You've given good feedback, because it is very necessary. The Gandhi's principles is a different, so we should be follow the principle in our life first. So most of you see a thing, a simple life, a simple living life. But we should follow it in our life, then only we understand the Gandhi. Otherwise, it is very difficult. So many saying we swachchata. Swachchata comes to in innerly. It is not a see in only talk we doing swachchata, swachchata, no. If we should be swachchata innerly, it is come in work in purely in outside. Otherwise, it is very difficult. So, so many youths, you are saying saving in environment, women empowerment, swachchata, non-violence. This all very good, but you should be practice in your life. When you start little things, it is not big things you don't practice. Small things, like if you don't put the garbage in your neighbor's house, don't waste the water tap, you burn the taps, okay? And you do the plantation in your place. If you have the waste place, you do the plantation there. Help to the neighbors, poor peoples. This all in Gandhian ways we can do. Otherwise, it is very. हम लोग हमारे जीवन में छोटी छोटी मैटर हम पकड़ना चाहिए. ऐसा नहीं कि सरकार पे डिपेंड होना है, सरकारी करना नहीं. सब कुछ हम कर सकते हैं. देखिए आप लोग सब लोग आप यूथ्स हैं. जैसे आपके पास किताबें बचे हुए हैं, वेस्ट पेपर है, उसको कुछ यूज यूटिलाइज करके गरीब बच्चों को दीजिए. ये भी एक गांधीयन वे है. मैं क्या कर सकता, बहुत कुछ कर सकते हैं हम लोग, बहुत कुछ. गली में जाते रहते हैं, पानी जाते रहता है, उसको बंद कीजिए. कोई प्लांटेशन डाल के रहता है, उसको दो दिन पानी नहीं डाल तो आप पानी डालिए उसमें. अपने कॉलेज में जाते हैं तो वहां पे देखिए कितना सफाई गंदगी होती है. वहां पे मत डालिए, उसको उठाइए. मैं जाती हूँ तो मैंने सोचती हूँ गांधी की जो काम है ना, बड़े काम नहीं करना चाहिए, छोटे छोटे से. मेरे कॉलेज में दो पार्ट सामने लगाए हैं, मैं जाती हूँ उसमें पानी नहीं देते हैं. तो जब बीमार पड़ के भी मैं वापस कॉलेज जाती हूँ, देती हूँ, तो मैं किसी को नहीं कहती, अपी से अपने में से मैं पानी लेके जाके डालती हूँ. ये गांधी की चिंतन होती है. तो हम लोगों को बड़ा काम नहीं करना है. वी शुड नॉट डू इन बिग वर्क्स, एवरीथिंग इन आवर हैंड. हम बहुत कुछ कर सकते हैं. अभी मैंने स्मृति को मैंने नहीं बताया, वो अपने जीवन में बहुत कुछ कर रहे हैं. सिंपल सिंपल थिंग लेके पकड़ के बच्चों के साथ काम कर रहे हैं. तो आई वांट टू शेयर योर व्हाट यू डूइंग द वर्क. यू टेक इन 5 मिनट्स शेयर विद दिस यंगस्टर्स, बिकॉज दे शुड बी नो इट हाउ टू यू डूइंग इन कंस्ट्रक्ट वर्क इन गांधीयन वे. थैंक यू अभिदा जी. सो आई विल शेयर आवर इनिशिएटिव. And I'm speaking in English because I am illiterate in the language you are literate in. But I feel that the most important language is of love and the emotions that we have as a human being. So we share common emotion. When you feel pain, I will feel pain. When you feel happiness, I will feel happiness. And that is what connects us as human beings. So we are working on the same idea of inculcating the values that we talk about,
how to practice it, how to put it in action, and how to build compassion within ourselves. As Abida ji very nicely she put that we need to do simpler things, small actions of ours will guide us for the major revolution. So revolution will definitely happen, but we need to first begin from our own self. And through Soulify, which is the name of our initiative, Soulify means bringing life within our own self, seeing ourselves as the change maker. And we do, we work with children of all ages, whether you are 8 years or 80 years, we are all children from heart. And what makes us children at heart is the spirit of learning. So whoever is a learner in life is a child, as curious and as joyous as a child. So I would really like you to invite to our experience. And we conduct workshops with the participants through the medium of art and storytelling. So storytelling in terms of writing, filmmaking, and theater. So the journey begins from our own self, what is the purpose of our own life, and how we can bring a change in our own self and be a leader of our own life to begin with. Gandhiji, like you have all learned about Gandhiji today, and I'm really happy to understand your perspective. But what I understand about Gandhiji is that he is a leader of his own life. And how did he become that leader? Don't you want to know, all of you, how a leader is made? So let's decode that. And we can do it through dance, do it through our own life, and through our own expressions in different forms of art. So this is what we are doing as our initiative, which is called Soulify. And I am a theater practitioner, theater of relevance. So, Abhishek, thank you. Thank you, Smriti. Amrus? Amrus? ಅಂಕಸ್ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಅಪ್ಪ ನೀವು ಒಬ್ರು ಜರ್ಜಿದಿರಿ ನಿಮ್ಮ ಅನುಭವ ನಿಮ್ದು ಇದೆ ಎರಡು ಮಾತಾಡಿ ಇವಾಗ ಹೇಳಿದ್ರಲ್ಲಪ್ಪ ಸ್ಮಿತಿ ವಾಟ್ ಎವರ್ ಶಿ ಅಷ್ಟೇ ಒಂದು ಸೈಡ್ ನೋ ದಟ್ ಓನ್ಲಿ ಇಸ್ ಫೈನ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಸೊ ವಾಟ್ ಎವರ್ ಐ ಫೆಲ್ಟ್ ವಾಸ್ ಐ ಹ್ಯಾವ್ ಸೆಂಡ್ ದ ಲಿಸ್ಟ್ ಆಫ್ ಕಾಂಪಿಟಿಟರ್ಸ್ ಅಂಡ್ ದೇರ್ ಮಾರ್ಕ್ಸ್ ಹಲೋ ಹ್ಯಾವ್ ಸೆಂಡ್ ದ ಲಿಸ್ಟ್ ಆಫ್ ಕಾಂಪಿಟಿಟರ್ಸ್ ಅಂಡ್ ಮಾರ್ಕ್ಸ್ some students understood the topic and they spoke, especially Megha. She was whatever she has said, it's okay. Like rest all others, okay. And some have referred the papers and they have read out, and Sanjay too has just been reading. Anyhow, it was a good competition organized. I'm asking in a letter, I'm asking you a few words you say about this one, this event. Of this event, that's what? Well organized. Yeah, yeah. You have taken a lot of... your efforts are more towards this. I wish you all the best. Congratulations. Thank you so much for giving me an opportunity. Amrus, it is... actually, you are a backbone for me. You are helping. You are also part of this program. Thank you. Thank you. Okay, okay. ರೂಪ 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 ಹಾ ಹೇಳಿಯಪ್ಪ ರೂಪ ಕೇಳಿಸ್ತಿಲ್ಲ ಹೇಳಿ ರೂಪ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಹಾ
ರೂಪ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಅಸ್ಲಂ 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 ರೂಪ ಬಂತ ರೂಪ ನನ್ ಕೇಳಿಸ್ತಿದ್ಯಾ ನನ್ ವಾಯ್ಸ್ ಕೇಳಿಸ್ತಿದ್ಯಾ ನನ್ ಮಾತು ಕೇಳಿಸ್ತಿದ್ಯಾ ಮತ್ ನಿಮ್ದು ವಾಯ್ಸ್ ಕೇಳಿಸ್ತಿಲ್ಲ ನೋಡಿ ಮಾತಾಡಿ ಏನ್ ಫೋನ್ ಹಾಕಿದ್ರೆ ತೆಗ್ಬಿಡು ರೂಪ ಕೇಳಿಸ್ತಿಲ್ಲ ರೂಪ ಕೇಳಿಸ್ತಿಲ್ಲ ಇಟ್ಸ್ ಓಕೆ ರೂಪ ರೂಪ ಕೇಳಿಸ್ತಿಲ್ಲ ರೂಪ ಇರ್ಲಿ ಓಕೆ ಮಕ್ಕಳ ಸೊ ನಾವು ರಿಯಲಿ ವಾಟ್ ಅಮೃತಸಭಿ ಆರ್ ಸೇಯಿಂಗ್ ದ ಮೇಘಾ ಈಸ್ ಟಾಕಿಂಗ್ ವೆರಿ ವೆಲ್ ಸೊ ಹಾಗಾಗಿ ನಾವು ದ ಇವರು ರಿಸಲ್ಟ್ ಸೀಟ್ ನಮ್ಗೆ ಕಳಿಸ್ತಾರೆ ವಿ ಡಿಸೈಡಿಂಗ್ ಅಂಡ್ ಲೇಟರ್ಲಿ ಐ ಇನ್ಫಾರ್ಮ್ ಪುಟಿಂಗ್ ಇನ್ ದ ಗ್ರೂಪ್ ಓಕೆ